ವೀಕ್ಷಕರೇ ನಮಸ್ಕಾರ ಈ ದಿನ ಡಾಟ್ ಸ್ವಾಗತ ನಾನು ಜಿ ಎಂ ಪವಿತ್ರ ಕಳೆದ ವರ್ಷ ಏಪ್ರಿಲ್ ತಿಂಗಳಲ್ಲಿ ರಾಮನವಮಿ ಸಂದರ್ಭದಲ್ಲಿ ಆಗ್ರಾದಲ್ಲಿ ಗೋ ಹತ್ಯೆ ಮಾಡಿ ಕೆಲವರು ಸಿಕ್ಕಿಬಿದ್ದಿದ್ರು ಇದರಿಂದಾಗಿ ಆಗ್ರಾದಲ್ಲಿ ಕೋಮು ಘರ್ಷಣೆ ಕೂಡ ಆಗಿತ್ತು ಆದ್ರೆ ಇದು ಮೊದಲ ಪ್ರಕರಣ ಏನಲ್ಲ ಎರಡ್ ಸಾವಿರದ ಇಪ್ಪತ್ತೆರಡರ ಆಗಸ್ಟ್ ನಲ್ಲೂ ಕೂಡ ಇದೇ ರೀತಿ ಆಗಿತ್ತು ಉತ್ತರ ಪ್ರದೇಶದ ಕನೌ ಜಿಲ್ಲೆಯಲ್ಲಿ ಶಿವ ದೇವಾಲಯದ ಮುಂದೆ ಯಾರೋ ಒಬ್ರು ಮಾಂಸ ಎಸೆದಿದ್ರು ಇದರಿಂದಾಗಿ ಕೋಮು ಹಿಂಸೆ ಉಂಟಾಗಿತ್ತು ಇದೇ ರೀತಿ ಎರಡ್ ಸಾವಿರದ ಇಪ್ಪತ್ತರ ಮೇ ತಿಂಗಳಲ್ಲೂ ಕೂಡ ನಡೆದಿತ್ತು ಕೊಯಮತ್ತೂರಿನ ದೇವಾಲಯದ ಮುಂದೆ ಯಾರೋ ಮಾಂಸ ಎಸಿದ್ರು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಫೆಬ್ರವರಿಯಲ್ಲಿ ಉತ್ತರ ಪ್ರದೇಶದ ಮೊರಾದಾಬಾದ್ನಲ್ಲೂ ಕೂಡ ಕೆಲವರು ಗೋಹತ್ಯೆ ಮಾಡ್ತಾ ಇರುವಾಗ ಸಿಕ್ ಬಿದ್ದಿದ್ರು ಅಷ್ಟಕ್ಕೂ ಹಿಂದೂಗಳ ಭಾವನೆಗಳಿಗೆ ಧಕ್ಕೆ ಉಂಟು ಮಾಡ್ತಾ ಇರೋ ಆ ಜನ ಯಾರು ಇದಕ್ಕೆ ಉತ್ತರ ನೀವು ಆಲೋಚಿಸ್ತಾ ಇರೋದಲ್ಲ ಬೇರೆನೇ ಇದೆ ಈಗ ನಾನು ಹೇಳಿದಂತ ಸುದ್ದಿಯ ಮೊದಲ ಆರ್ಟಿಕಲ್ ನೋಡಿ ಈ ಗೋಹತ್ಯೆ ಹಿಂದೆ ನಿಜವಾಗಿ ಇದ್ದವರು ಹಿಂದೂ ಮಹಾಸಭಾದ ಕಾರ್ಯಕರ್ತರು ಈ ರೀತಿ ಮಾಡಿ ಕೋಮು ಗಲಭೆ ಸೃಷ್ಟಿಸೋ ಉದ್ದೇಶ ಅವ್ರು ಹೊಂದಿದ್ರು ಇದನ್ನ ನಾವು ಹೇಳ್ತಿರೋದಲ್ಲ ಯು ಪಿ ಪೊಲೀಸರು ಹೇಳಿರೋದು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ನಡೆದಂತಹ ಘಟನೆಯಲ್ಲಿ ಶಿವಮಂದಿರದ ಮುಂದೆ ಮಾಂಸ ಹಾಕಿಸಿದ್ದು ಚಂಚಲ್ ತ್ರಿಪಾಠಿ ಅನ್ನೋ ವ್ಯಕ್ತಿ ಇದಕ್ಕಾಗಿ ಈ ವ್ಯಕ್ತಿ ಮುಸ್ಲಿಂ ಖಸಾಯಿಖಾನೆಯ ವ್ಯಕ್ತಿಯೊಬ್ಬರಿಗೆ ಹತ್ತು ಸಾವಿರ ರೂಪಾಯಿ ನೀಡಿದ್ರು ಅಲ್ಲಿನ ಎಸ್ ಎಚ್ಒ ಹರಿಶ್ಯಾಮ್ ಸಿಂಗ್ ಅವರ ವಿರುದ್ಧ ಹಗೆ ತೀರಿಸಿಕೊಳ್ಳೋಕೆ ಚಂಚಲ್ ತ್ರಿಪಾಠಿ ಈ ಕೃತ್ಯ ಮಾಡಿಸಿದ್ದಾನೆ ಅಂತ ಪೊಲೀಸರು ತಿಳಿಸಿದ್ದಾರೆ ಇನ್ನು ಕೊಯತ್ತೂರಿನ ದೇವಾಲಯದ ಮುಂದೆ ಮಾಂಸ ಎಸ್ದಿರೋದು ಎಸ್ ಹರಿ ರಾಮ್ ಪ್ರಕಾಶ್ ಅನ್ನೋ ವ್ಯಕ್ತಿ ಆತ ಸಿವಿಲ್ ಇಂಜಿನಿಯರಿಂಗ್ ಮಾಡಿದ್ರು ಕೂಡ ನಿರುದ್ಯೋಗಿ ಪೊಲೀಸರ ಪ್ರಕಾರ ಈ ವ್ಯಕ್ತಿ ಮಾನಸಿಕ ಅಸ್ವಸ್ಥ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಫೆಬ್ರವರಿಯಲ್ಲಿ ಉತ್ತರ ಪ್ರದೇಶದ ಮೊರಾದಾಬಾದ್ನಲ್ಲಿ ಗೋಹತ್ಯೆ ಮಾಡಿದ ನಾಲ್ವರನ್ನ ಪೊಲೀಸರು ಬಂಧಿಸಿದ್ರು ಇವರಲ್ಲಿ ಇದ್ದ ಒಬ್ಬ ವ್ಯಕ್ತಿ ಬಜರಂಗ್ ದಳದ ನಾಯಕ ಮುಸಲ್ಮಾನ ವ್ಯಕ್ತಿಯನ್ನ ಸುಳ್ಳು ಪ್ರಕರಣದಲ್ಲಿ ಸಿಕ್ಕಾಕ್ಸೋಕೆ ಬಜರಂಗ್ ದಳದ ನಾಯಕರೇ ಗೋಹತ್ಯೆ ಮಾಡಿದ್ರು ಆದರೆ ಇಲ್ಲಿ ವಿಚಿತ್ರ ಅಂತಂದ್ರೆ ಈ ಕೆಲಸ ಮಾಡೋಕೆ ಮುಸ್ಲಿಂ ವ್ಯಕ್ತಿಯ ಸಹಾಯವನ್ನೇ ಬಜರಂಗ್ ದಳದ ನಾಯಕರು ಪಡೆದಿದ್ರು ಈ ಸುದ್ದಿಗಳನ್ನು ಕೇಳಿ ನಿಮಗೆ ಶಾಕ್ ಆಗಿದ್ರೆ ಸ್ವಲ್ಪ ಸುಧಾರ್ಸ್ಕೊಳ್ಳಿ ಯಾಕಂದ್ರೆ ಈ ಎಪಿಸೋಡ್ ಪೂರ್ತಿ ಇಂತಹ ವಿಷಯಗಳೇ ಹೇಳ್ತಾ ಹೋಗ್ತೀವಿ ನಮ್ಮ ದೇಶದಲ್ಲಿ ವಾಟ್ಸಪ್ ಮತ್ತು ಮೀಡಿಯಾ ಮೂಲಕ ಒಂದು ಅತಿ ದೊಡ್ಡ ಮಾಫಿಯಾ ನಡೆಸಲಾಗ್ತಾ ಇದೆ ಆದರೆ ಇದಕ್ಕೆ ಇರೋದು ಬರೀ ಒಂದೇ ಒಂದು ಉದ್ದೇಶ ಅಲ್ಲ ಎಲ್ಲಾ ಹಿಂದೂಗಳ ಬ್ರೇನ್ ವಾಶ್ ಮಾಡಿ ಸರ್ವಾಧಿಕಾರತ್ವದ ಕೈಗೊಂಬೆ ಮಾಡೋದು ಯಾವುದೇ ದೇಶ ಆದರೂ ಕೂಡ ಆ ದೇಶದ ಸರ್ವಾಧಿಕಾರಿ ಆ ದೇಶದ ಬಹುಸಂಖ್ಯಾತರನ್ನ ಟಾರ್ಗೆಟ್ ಮಾಡ್ತಾರೆ ಭಾರತದಲ್ಲಿ ಬಹುಸಂಖ್ಯಾತರು ನಾವು ಹಿಂದೂಗಳು ನಮ್ಮ ಬ್ರೇನ್ ವಾಶ್ ಮಾಡೋಕೆ ವಾಟ್ಸಪ್ನಲ್ಲಿ ನಲ್ಲಿ ಮಾಫಿಯಾ ನಡೆಸಲಾಗತ್ತೆ ಇದು ನಾಲ್ಕು ಡಿಪಾರ್ಟ್ಮೆಂಟ್ ಗಳನ್ನು ಕೂಡ ಹೊಂದಿದೆ ಈ ಹಿಂದೆ ಇದನ್ನು ಕೂಡ ನಾವು ಡೀಟೇಲ್ ಆಗಿ ಒಂದು ವರದಿಯಲ್ಲಿ ತಿಳಿಸಿದ್ವಿ ಮೊದಲನೇ ಡಿಪಾರ್ಟ್ಮೆಂಟ್ ನಿಮ್ಮಲ್ಲಿ ಹೆಮ್ಮೆ ಮತ್ತು ಅಹಂಕಾರವನ್ನು ಸೃಷ್ಟಿ ಮಾಡೋದು ನೀವು ಹಿಂದೂಗಳು ನೀವು ಮಹಾನ್ ಜನರು ಅಂತ ಹೇಳಿ ನಿಮ್ಮ ಬ್ರೇನ್ ವಾಶ್ ಮಾಡಲಾಗತ್ತೆ ಅದರಲ್ಲೂ ನೀವು ಮೇಲ್ವರ್ಗದ ಹಿಂದೂಗಳು ಅಂತ ಕರೆಸ್ಕೊಂಡ್ರೆ ಸಾಕು ನಿಮ್ಮಲ್ಲಿ ಆ ಜಂಭವನ್ನು ಕೂಡ ಅವರು ತುಂಬಿಸ್ಬಿಡ್ತಾರೆ ನೀವು ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಯಾವುದೇ ಸಾಧನೆ ಮಾಡಿರಲಿ ಅಥವಾ ಮಾಡಿರದೇ ಇರಲಿ ನೀವು ಈ ಜಾತಿ ಧರ್ಮದಲ್ಲಿ ಹುಟ್ಟಿರೋ ಕಾರಣ ನೀವು ಮಹಾನ್ ವ್ಯಕ್ತಿಗಳು ಅಂತ ಹೇಳಲಾಗತ್ತೆ ಇನ್ನು ಎರಡನೇ ಡಿಪಾರ್ಟ್ಮೆಂಟ್ ನಿಮ್ಮ ಮೇಲೆ ಹಲವಾರು ದಶಕಗಳಿಂದ ದಾಳಿ ಮಾಡಲಾಗ್ತಾ ಇದೆ ಅಂತ ಹೇಳೋ ಕೆಲಸ ಮಾಡ್ತಾರೆ ಅದು ಯಾವ ಲೆವೆಲ್ಗೆ ಅಂತಂದರೆ ನೀವು ಅತಿ ಹೆಚ್ಚು ಮುಸ್ಲಿಮರಿಂದ ದೌರ್ಜನ್ಯಕ್ಕೆ ಒಳಗಾಗಿರೋರು ಅಂತ ಅನಿಸ್ಬೇಕು ಆ ಲೆವೆಲ್ಗೆ ಬ್ರೈನ್ ವಾಶ್ ಮಾಡ್ತಾರೆ ಇನ್ನು ಮೂರನೇದಾಗಿ ನೀವು ಅಪಾಯದಲ್ಲಿದ್ದೀರಿ ಅಂತ ಹೇಳೋದು ನೋಡಿ ನಾವೆಷ್ಟು ಅಪಾಯದಲ್ಲಿದ್ದೇವೆ ನಮಗೆ ಅವರಿಂದ ಮೀನ್ಸ್ ಮುಸ್ಲಿಮರಿಂದ ಅಪಾಯ ಇದೆ ನಿಮ್ಮ ಮೇಲೆ ಯಾವಾಗ ಬೇಕಾದರೂ ಅವರು ದಾಳಿ ಮಾಡ್ಬೋದು ಅಂತ ಹೇಳಿ ಭಯ ಹುಟ್ಟಿಸ್ತಾರೆ ನಾಲ್ಕನೇ ಡಿಪಾರ್ಟ್ಮೆಂಟ್ ನರೇಂದ್ರ ಮೋದಿಯವರನ್ನು ಮಹಾತ್ಮ ಅನ್ನೋ ರೀತಿ ಬಿಂಬಿಸ್ತಾರೆ ನಿಮ್ಮನ್ನ ಉಳಿಸೋಕೆ ಮೋದಿಯಿಂದ ಮಾತ್ರ ಸಾಧ್ಯ ಅದಕ್ಕೆ ಮೋದಿಗೆ ವೋಟ್ ಹಾಕಿ ಅಂತ ಕೇಳಲಾಗತ್ತೆ ಇವತ್ತಿನ ಈ ವಿಡಿಯೋದಲ್ಲಿ ಮೂರನೇ ಮತ್ತು ನಾಲ್ಕನೇ ಡಿಪಾರ್ಟ್ಮೆಂಟ್ ಬಗ್ಗೆ ವಿವರವಾಗಿ ನೋಡ್ತಾ ಹೋಗೋಣ ಜನರ ಬ್ರೇನ್ ವಾಶ್ ಮಾಡೋಕೆ ಏನೆಲ್ಲ ಮಾಡಲಾಗತ್ತೆ ಅನ್ನೋದನ್ನ ವಿವರವಾಗಿ ನೋಡ್ತಾ ಹೋಗೋಣ ಬನ್ನಿ ಪಾಕಿಸ್ತಾನ ಆಗ್ಲಿ ಜರ್ಮನ್ ಆಗ್ಲಿ ಚಿಲಿ ಆಗ್ಲಿ ರವಾಂಡ ಆಗ್ಲಿ ನಾವು ಜಾಗತಿಕವಾಗಿ ನೋಡಿದ್ರೆ ವಿಶ್ವದ ಹಲವಾರು ದೇಶಗಳಲ್ಲಿ ಸರ್ವಾಧಿಕಾರಿಗಳಿದ್ದಾರೆ ಆದ್ರೆ ಈ ಎಲ್ಲಾ ಸರ್ವಾಧಿಕಾರಿಗಳು ಟಾರ್ಗೆಟ್ ಮಾಡೋದು ಬಹುಸಂಖ್ಯಾತರನ್ನ ಪಾಕಿಸ್ತಾನದಲ್ಲಿ ಸುನ್ನಿ ಮುಸ್ಲಿಮರು ಬಹುಸಂಖ್ಯಾತರು ಇವರ ಬ್ರೇನ್ ವಾಶ್ ಮಾಡೋಕೆ ಇತರೆ ಅಲ್ಪಸಂಖ್ಯಾತರು ಸುನ್ನಿ ಮುಸ್ಲಿಮರಿಗೆ ಅಪಾಯ ಅನ್ನೋ ಸುದ್ದಿಯನ್ನು ಹರಡಲಾಗತ್ತೆ ಹಿಂದೂ ಕ್ರಿಸ್ತ ಸಿಖ್ ಶಿಯಾ ಮುಸ್ಲಿಮರು ಅಹಮದಿಯಾ ಮುಸ್ಲಿಮರು ಸೂಫಿ ಮುಸ್ಲಿಮರು ನಮಗೆ ಅಪಾಯ ಅನ್ನೋ ಭಾವನೆಯನ್ನು ಸುನ್ನಿ ಮುಸ್ಲಿಮರಲ್ಲಿ ಹುಟ್ಟಿಸ್ಲಾಗತ್ತೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಬಿಬಿಸಿ ಒಂದು ವಿಡಿಯೋವನ್ನು ರಿಪೋರ್ಟ್ ಮಾಡಿತ್ತು ಈ ವಿಡಿಯೋದಲ್ಲಿ ಪಾಕಿಸ್ತಾನದ ಶಾಲಾ ಪುಸ್ತಕದಲ್ಲಿ ದ್ವೇಷದ ಪಾಠಗಳು ಇರೋದನ್ನ ತಿಳಿಸಲಾಗಿದೆ ಹಾಗೆಯೇ ಸಣ್ಣ ವಯಸ್ಸಿನಲ್ಲೇ ಮಕ್ಕಳ ತಲೆಯಲ್ಲಿ ಹೇಗೆ ದ್ವೇಷದ ವಿಷ ಬೀಜ ಬಿತ್ತಲಾಗತ್ತೆ ಅಂತ ನಾವು ಈ ವಿಡಿಯೋದಲ್ಲಿ ನೋಡ್ಬೋದು ಹಿಂದೂಗಳು ಮತ್ತು ಸಿಖ್ಖರು ಲಕ್ಷಾಂತರ ಮಹಿಳೆಯರು ಮಕ್ಕಳನ್ನ ಹೇಗೆ ಕೊಂದರು ಅನ್ನೋದನ್ನ ಈ ಪಠ್ಯ ಪುಸ್ತಕದಲ್ಲಿ ಪಾಕ್ನಲ್ಲಿ ಮಕ್ಕಳಿಗೆ ಕಲಿಸ್ಲಾಗತ್ತೆ ಇಷ್ಟು ಮಾತ್ರ ಅಲ್ಲ ಯಹೂದಿಗಳನ್ನು ಕೂಡ ಇಸ್ಲಾಂ ಶತ್ರುಗಳು ಅಂತ ಮಕ್ಕಳಿಗೆ ಹೇಳ್ಕೊಡ್ಲಾಗತ್ತೆ ಎರಡು ಸಾವಿರದ ಹದಿನಾರು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಅಹಮದಿಯಾ ಮುಸ್ಲಿಮರ ವಿರುದ್ಧವೂ ಪಾಕಿಸ್ತಾನದಲ್ಲಿ ಹೇಟ್ ಸ್ಪೀಚ್ ಮಾಡಲಾಗಿದೆ ಅಂತ ವರದಿಯಾಗಿದೆ ಈ ಎಲ್ಲ ದ್ವೇಷದಿಂದಾನೇ ಪಾಕಿಸ್ತಾನ ಈಗ ಅತಿ ದೊಡ್ಡ ಕಷ್ಟದ ಸ್ಥಿತಿಗೆ ಬಂದು ತಲುಪಿರೋದು ವಿಶ್ವ ಬ್ಯಾಂಕ್ ಹೇಳೋ ಪ್ರಕಾರ ಪಾಕಿಸ್ತಾನದಲ್ಲಿ ಶೇಕಡಾ ನಲ್ವತ್ತಕ್ಕೂ ಹೆಚ್ಚು ಜನರು ಬಡತನ ರೇಖೆಗಿಂತ ಕೆಳಗಿದ್ದಾರೆ ಪಾಕಿಸ್ತಾನದಲ್ಲಿ ನಿರುದ್ಯೋಗ ದೊಡ್ಡ ಸಮಸ್ಯೆ ಆಗಿದೆ ಈ ಹಣಕಾಸು ವರ್ಷದಲ್ಲಿ ಪಾಕಿಸ್ತಾನದಲ್ಲಿ ಶೇಕಡಾ ಇಪ್ಪತ್ತೈದರಷ್ಟು ಹಣದುಬ್ಬರ ಕಂಡು ಬರುತ್ತೆ ಅಂತ ಇತ್ತೀಚೆಗೆ ಐಎಂಎಫ್ ಕೂಡ ಹೇಳಿದೆ ಪಾಕಿಸ್ತಾನದ ಬಹುಸಂಖ್ಯಾತ ಸುನ್ನಿ ಮುಸ್ಲಿಮರು ಬ್ರೇನ್ ವಾಶ್ ಆಗಿ ಇತರ ಅಲ್ಪಸಂಖ್ಯಾತರನ್ನ ದ್ವೇಷ ಮಾಡಿ ಸಿಕ್ಕಿದ್ದೇನು ಜೀವಿಸೋಕೆ ಆಗದೇ ಇರುವಂತ ದೇಶ ಇನ್ನು ಬಹುಸಂಖ್ಯಾತರ ಮನಸ್ಸಲ್ಲಿ ಭಯ ಹುಟ್ಟಿಸೋಕೆ ಹೇಗೆಲ್ಲ ಸುದ್ದಿನ ತಿರುಚಲಾಗುತ್ತೆ ಅನ್ನೋದಕ್ಕೆ ಒಂದು ಉತ್ತಮ ಉದಾಹರಣೆಯನ್ನ ನೂರು ವರ್ಷಕ್ಕೂ ಹಿಂದಿನ ಅಮೆರಿಕಾದಲ್ಲಿ ನಾವು ನೋಡಬಹುದು ಸಾವಿರದ ಒಂಬೈನೂರ ಹತ್ತೊಂಬತ್ತರಲ್ಲಿ ವಾಷಿಂಗ್ಟನ್ ನಲ್ಲಿ ಇಪ್ಪತ್ತೆರಡು ವರ್ಷದ ಕಪ್ಪು ವರ್ಣೀಯ ಕ್ರಿಮಿನಲ್ ಒಬ್ಬ ಕೆಲವು ಜನರ ಮೇಲೆ ದಾಳಿ ಮಾಡ್ತಾನೆ ಮತ್ತು ಕಳ್ಳತನ ಮಾಡ್ತಾನೆ ಆ ವ್ಯಕ್ತಿ ಯಾರ ಮೇಲೆಲ್ಲ ದಾಳಿ ಮಾಡಿದನೋ ಆ ಪೈಕಿ ಒಬ್ಬರು ಕಪ್ಪು ವರ್ಣೀಯ ಮಹಿಳೆಯಾಗಿದ್ರು ಅವರು ಸ್ಕೂಲ್ ಟೀಚರ್ ಕೂಡ ಹೌದು ಆದರೆ ಆ ಸಂದರ್ಭದಲ್ಲಿ ವಾಷಿಂಗ್ಟನ್ನ ಯಾವುದೇ ಮಾಧ್ಯಮ ಕೂಡ ಇದನ್ನು ವರದಿ ಮಾಡಿಲ್ಲ ಈ ವಿಷಯವನ್ನ ಮುಚ್ಚಿ ಹಾಕ್ಬಿಟ್ರು ಆದರೆ ಐದು ದಿನದ ನಂತರ ಇದೇ ನಗರದಲ್ಲಿ ಅದೇ ಕಪ್ಪುವರ್ಣೀಯ ಕ್ರಿಮಿನಲ್ ಬಿಳಿ ವರ್ಣದ ಮಹಿಳೆ ಮೇಲೆ ದಾಳಿ ಮಾಡ್ತಾನೆ ಈ ಎಲ್ಲ ವಿಷಯ ಪತ್ರಿಕೆಯ ಮೊದಲ ಪುಟದ ಸುದ್ದಿ ಆಗತ್ತೆ ಇದರಿಂದಾಗಿ ವಾರ್ಗಟ್ಲೆ ಬಿಳಿಯರು ಮತ್ತು ಕಪ್ಪುವರ್ಣಿಯರ ನಡುವೆ ವಾಷಿಂಗ್ಟನ್ನಲ್ಲಿ ದಂಗೆ ನಡೆಯುತ್ತೆ ಈ ಹಿಂಸಾಚಾರದಲ್ಲಿ ಮೂವತ್ತೊಂಬತ್ತು ಜನ ಸಾವನ್ನಪ್ಪಿದ್ರು ನೂರ ಐವತ್ತಕ್ಕೂ ಹೆಚ್ಚು ಜನರಿಗೆ ಗಾಯ ಆಗಿತ್ತು ಈ ಪ್ರಕರಣದಲ್ಲಿ ನಿಜವಾದ ಕ್ರಿಮಿನಲ್ ಒಂದು ವರ್ಷದ ನಂತರ ಹೊಸದಾಗಿ ಕಳ್ಳತನ ಮಾಡಿದಾಗ ಸಿಕ್ಬಿಡ್ತಾನೆ ವಾಷಿಂಗ್ಟನ್ ಈ ಘಟನೆ ನಡೆದು ನೂರು ವರ್ಷದ ನಂತರ ಇದರ ಬಗ್ಗೆ ಸುದ್ದಿ ಮಾಡತ್ತೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ತಮ್ಮ ನೂರು ವರ್ಷದ ಹಳೆಯ ಸುದ್ದಿ ಬಗ್ಗೆ ಕ್ಷಮೆ ಕೇಳುತ್ತೆ ತಮ್ಮ ಜನಾಂಗೀಯ ಭೇದದ ಬಗ್ಗೆ ಪತ್ರಿಕೆ ವಿಷಾದ ವ್ಯಕ್ತಪಡಿಸುತ್ತೆ ಇಂತಹ ಘಟನೆಗಳನ್ನೇ ನಮ್ಮ ದೇಶದಲ್ಲೂ ಕೂಡ ಮಾಡಲಾಗ್ತಾ ಇದೆ ಕೆಲವು ತಿಂಗಳುಗಳ ಹಿಂದೆ ನೀವು ಶ್ರದ್ಧಾ ವಾಲ್ಕರ್ ಅನ್ನು ಹಿಂದೂ ಯುವತಿ ಬಗ್ಗೆ ಕೇಳಿರ್ಬಹುದು ಈ ಯುವತಿಯನ್ನ ಅವಳ ಮುಸ್ಲಿಂ ಬಾಯ್ ಫ್ರೆಂಡ್ ಅಫ್ದಾ ಫುನಾ ಬರ್ಬರವಾಗಿ ಕೊಲೆ ಮಾಡಿದ ಈ ಕೊಲೆಗಾರ ಯುವತಿಯ ದೇಹವನ್ನು ಪೀಸ್ ಪೀಸ್ ಮಾಡಿ ಫ್ರಿಡ್ಜ್ನಲ್ಲಿ ಇಟ್ಟಿದ್ದು ಶಾಕಿಂಗ್ ವಿಚಾರ ಆದರೆ ನಮ್ಮ ಗೋಧಿ ಮೀಡಿಯಾ ಈ ಒಂದು ಘಟನೆಯನ್ನು ಇಟ್ಕೊಂಡು ಎಲ್ಲಾ ಮುಸ್ಲಿಮರ ವಿರುದ್ಧ ದ್ವೇಷ ಹುಟ್ಟಿಸೋ ಕೆಲಸವನ್ನ ಮಾಡಿತು ಇದಕ್ಕಾಗಿ ನ್ಯಾಷನಲ್ ಬ್ರಾಡ್ಕಾಸ್ಟಿಂಗ್ ಆ್ಯಂಡ್ ಡಿಜಿಟಲ್ ಸ್ಟ್ಯಾಂಡರ್ಡ್ ಅಥಾರಿಟಿ ಎನ್ ಬಿ ಡಿ ಎಸ್ ಎ ಮುಖೇಶ್ ಅಂಬಾನಿಯವರ ನ್ಯೂಸ್ ಏಟಿನ್ ಮೇಲೆ ಐವತ್ತು ಸಾವಿರ ರೂಪಾಯಿ ದಂಡ ವಿಧಿಸಿತು ಇದೇ ಮೀಡಿಯಾದಲ್ಲಿ ಅಮಿಶ್ ದೇವ್ಗನ್ ಮತ್ತು ಅಮನ್ ಚೋಪ್ರಾ ಅವರು ದ್ವೇಷವನ್ನು ಹುಟ್ಟಿಸೋ ನಾಲ್ಕು ಶೋಗಳ ಆಂಕರಿಂಗ್ ಮಾಡಿದರು ಟೈಮ್ಸ್ ನೌ ನವಭಾರತ್ ಮೇಲೆ ಒಂದು ಲಕ್ಷ ರೂಪಾಯಿ ದಂಡ ಕೂಡ ಹಾಕಲಾಗಿತ್ತು ಈ ಘಟನೆಯನ್ನು ಹಿಡ್ಕೊಂಡು ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ದ್ವೇಷ ಹರಡಲಾಗಿತ್ತು ಗೋಧಿ ಮೀಡಿಯಾಗಳು ನಟಿ ಸೋನಾಕ್ಷಿ ಸಿನ್ಹಾ ಅವರ ಮುಸ್ಲಿಂ ಸೇಹಿತನ ಜೊತೆ ಇರುವಂಥ ಫೋಟೋವನ್ನು ವೈರಲ್ ಮಾಡಿಬಿಟ್ರು ಶ್ರದ್ಧಾ ಕೇಸ್ ವಿಷಯ ತಿಳಿದ ಮೇಲೆ ಸೋನಾಕ್ಷಿ ಸಿನ್ಹಾರ ತಂದ್ರೆ ಶತ್ರುಘ್ನ ಸಿನ್ಹಾ ಅವರು ವರದಕ್ಷಿಣೆ ಲೀಸ್ಟ್ ಹಾಕಿದ್ರು ಅಂತ ಬರೆದು ಟ್ರೋಲ್ ಮಾಡಿದ್ರು ಇನ್ನು ಸುದರ್ಶನ್ ನ್ಯೂಸ್ ಮೇರಾ ಅಬ್ದುಲ್ ಎಸೆ ನಹಿ ಹೇ ಅಂದ್ರೆ ಅಬ್ದುಲ್ಲಾ ಹೀಗಲ್ಲ ಅನ್ನೋ ಟೈಟಲ್ ನ ಅಡಿಯಲ್ಲಿ ಒಂದು ಪ್ರೋಗ್ರಾಂ ಮಾಡಿದ್ರು ಇದಾದ ನಂತರ ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮ ಅಬ್ದುಲ್ಲಾ ಕೂಡ ಹೀಗೇನೆ ಅಂತ ಪೋಸ್ಟ್ ಮಾಡ್ಲಾಗ್ತಾ ಇತ್ತು ಜಿ ನ್ಯೂಸ್ ಟ್ವೀಟ್ ಮಾಡಿ ಒಂದು ಪ್ರೋಗ್ರಾಂ ಮಾಡ್ತು ನನ್ನ ಅಬ್ದುಲ್ಲಾ ಹೀಗಲ್ಲ ಅನ್ನುವರಿಗೆ ಈ ಕೇಸ್ ಅತಿ ದೊಡ್ಡ ಪಾಠ ಅಂತ ಹೇಳಿ ಜಿ ನ್ಯೂಸ್ ಒಂದು ಪ್ರೋಗ್ರಾಮ್ ಅನ್ನು ಸಹ ಮಾಡಿದ್ರು ವಾಟ್ಸಪ್ ಮಾಫಿಯಾದಲ್ಲಿಯೂ ಸಹ ಅಬ್ದುಲ್ ಶಬ್ದದ ಬಳಕೆಯನ್ನ ಮಾಡಿ ಹಲವಾರು ದ್ವೇಷದ ಸುದ್ದಿಗಳನ್ನ ಹರಡಲಾಗಿದೆ ಈ ಎಲ್ಲಾ ಮೆಸೇಜ್ಗಳು ಒಂದೇ ವಿಷಯವನ್ನ ಸಾಬೀತುಪಡಿಸೋ ಪ್ರಯತ್ನ ಮಾಡುತ್ತೆ ಅದೇ ಎಲ್ಲಾ ಮುಸ್ಲಿಮರು ಸಂಭಾವ್ಯ ಕೊಲೆಗಾರರು ಅನ್ನೋದು ಎಲ್ಲಾ ಮುಸ್ಲಿಮರನ್ನ ಉಲ್ಲೇಖಿಸಿ ಇಲ್ಲಿ ಬರೆಯಲಾಗಿದೆ ಇನ್ನು ಕೆಲವು ದಿನಗಳ ಹಿಂದೆ ನಮ್ಮ ಕರ್ನಾಟಕದಲ್ಲೂ ಸಹ ಇಂಥದೇ ಘಟನೆ ನಡೆದಿದೆ ಫಯಾಜ್ ಅನ್ನೋ ಮುಸ್ಲಿಂ ವ್ಯಕ್ತಿ ಹಿಂದೂ ಹುಡುಗಿ ನೇಹಾಳನ್ನ ಕೊಲೆ ಮಾಡಿದ್ದ ಇದೇ ವೇಳೆ ಮತ್ತೆ ಗೋಧಿ ಮೀಡಿಯಾ ಮತ್ತು ವಾಟ್ಸಪ್ ಮಾಫಿಯಾ ನಡೆಸೋರು ಆಕ್ಟಿವೇಟ್ ಆಗಿಬಿಟ್ರು ಮುಸ್ಲಿಮರ ವಿರುದ್ಧ ದ್ವೇಷ ಹುಟ್ಟಿಸೋ ತಮ್ಮ ಕೆಲಸವನ್ನ ಮಾಡೋಕೆ ಶುರು ಮಾಡ್ಬಿಟ್ರು ಇಲ್ಲಿರೋ ಉದ್ದೇಶ ಒಂದೇ ಹಿಂದೂಗಳ ಬ್ರೇನ್ ವಾಶ್ ಮಾಡೋದು ಮತ್ತು ಹಿಂದೂಗಳು ಅಪಾಯದಲ್ಲಿದ್ದಾರೆ ಅಂತ ಭಯ ಹುಟ್ಟಿಸೋದು ಈ ಅಪಾಯದಿಂದ ನಾವು ಹೊರಗೆ ಬರಬೇಕಾದ್ರೆ ಮೋದಿಗೆ ವೋಟ್ ನೀಡಿ ಅಂತ ಹೇಳೋದು ಯಾರ ಬ್ರೈನ್ ವಾಶ್ ಈಗಾಗಲೇ ಮಾಡಲಾಗಿದ್ಯೋ ಅವರಿಗೆ ಈ ವಿಷಯದಲ್ಲಿ ಯಾವುದೇ ತಪ್ಪು ಕಾಣೋದಿಲ್ಲ ಇಲ್ಲಿ ಹಿಂದೂ ಹುಡುಗಿಯ ಕೊಲೆ ಆಗಿದೆ ಮುಸ್ಲಿಂ ವ್ಯಕ್ತಿ ಕೊಲೆ ಮಾಡಿದ್ದಾನೆ ಎಲ್ಲಾ ಮುಸ್ಲಿಮರು ಹೀಗೆ ಇರ್ತಾರೆ ಅಂತ ವಾದ ಮಾಡ್ತಾರೆ ಅಷ್ಟೇ ನೀವು ಇಂಥವ್ರ ಹತ್ರ ಮಾತಾಡೋಕ್ ಹೋದ್ರೆ ಅವರು ಇಂಥ ಹತ್ತು ಘಟನೆಗಳನ್ನ ನಿಮ್ಗೆ ನೆನಪು ಮಾಡ್ತಾರೆ ಶಬ್ದಾ ಹಫ್ದಾದ್ ನೆಹಾ ನೇಹಾ ಫಯಾಜ್ ಸಾಕ್ಷಿ ಸಾಹಿಲ್ ಖಾನ್ ನಿಖಿತಾ ತೌಸಿಫ್ ಅರ್ಷದ್ ಪ್ರಭಾಭಾರ್ತಿ ಅಂಕಿತಾ ಶಾರುಖ್ ರಿತಿಕಾ ಸೈಯದ್ ಮಾನ್ಸಿ ದೀಕ್ಷಿತ್ ಹಾಗೂ ಸೈಯದ್ ಮಜಾವಿಲಾ ಹೀಗೆ ಎಲ್ಲ ಲೀಸ್ಟ್ ಬಗ್ಗೆ ವಿವರ ಕೊಟ್ಟು ಕೊನೆಗೆ ಹೇಳ್ತಾರೆ ನೋಡೋ ನಾನ್ ಹೇಳಿದ್ದೆ ಅಲ್ವಾ ಎಲ್ಲ ಮುಸ್ಲಿಮರು ಹೀಗೇನೆ ಎಲ್ಲರೂ ಕೊಲೆಗಾರರಾಗಿರ್ತಾರೆ ಅಂತ ವಾದ ಮಾಡ್ತಾರೆ ಆದ್ರೆ ಈ ವಿಷಯದಲ್ಲಿರೋ ಸತ್ಯ ಏನು ಅದಕ್ಕಾಗಿ ನೀವು ಈಗ ನಾವು ಹೇಳೋ ಕೊಟ್ಟಿರುವಂತ ಕೆಲವು ಸುದ್ದಿಗಳ ಬಗ್ಗೆ ತಿಳಿಬೇಕಾಗತ್ತೆ ಶ್ರದ್ಧಾ ವಾಲ್ಕರ್ ಪ್ರಕರಣದ ನಂತರ ಪಾಂಡವ್ ನಗರದಲ್ಲಿ ಮತ್ತೊಂದು ಕೇಸ್ ಆಗಿತ್ತು ಅಂಜನ್ ದಾಸ್ ಅನ್ನೋ ವ್ಯಕ್ತಿಯನ್ನ ಆತನ ಪತ್ನಿ ಪೂನಂ ಕೊಲೆ ಮಾಡಿದ್ಲು ಶ್ರದ್ಧಾ ಪ್ರಕರಣದಂತೆ ಈ ಅಂಜನ್ ದಾಸ್ ಕೇಸ್ನಲ್ಲೂ ಕೂಡ ಆತನ ಮೃತದೇಹವನ್ನ ಪೀಸ್ ಪೀಸ್ ಮಾಡಿ ಫ್ರಿಡ್ಜ್ ಅಲ್ಲಿ ಇಡಲಾಗಿತ್ತು ಇದಾದ ನಂತರ ಮೂರು ತಿಂಗಳಲ್ಲೇ ನಡೆದಂತ ಘಟನೆ ಬಗ್ಗೆ ನಿಮಗೆ ಗೊತ್ತಿದ್ಯಾ ದೆಹಲಿಯಲ್ಲಿ ಸಾಹಿಲ್ ಗೆಹ್ಲೋಟ್ ಅನ್ನೋ ವ್ಯಕ್ತಿ ತನ್ನ ಲಿವಿಂಗ್ ಪಾರ್ಟ್ನರ್ ನಿಕ್ಕಿ ಯಾದವ್ರನ್ನ ಕೊಲೆ ಮಾಡಿದ್ದ ಕೊಂದ ನಂತರ ತನ್ನ ಡಾಬಾದ ಫ್ರಿಡ್ಜ್ ನಲ್ಲಿ ಆಕೆಯ ಮೃತದೇಹವನ್ನ ಇಟ್ಟಿದ್ದ ಅದೇ ದಿನ ಏನೂ ನಡೆದಿಲ್ಲ ಅನ್ನೋ ತರ ಮದುವೆ ಕೂಡ ಆಗಿದ್ದ ಈ ಎರಡೂ ಪ್ರಕರಣದಲ್ಲಿರೋ ಮಾಹಿತಿಗಳು ಶಬ್ದ ಅಫ್ದಾದ್ ಪ್ರಕರಣದಲ್ಲಿರೋ ಮಾಹಿತಿನೇ ಆಗಿದೆ ಆದರೆ ಒಂದೇ ಒಂದು ವ್ಯತ್ಯಾಸ ಈ ಎರಡೂ ಪ್ರಕರಣದಲ್ಲೂ ಸಹ ಹಿಂದೂ ಮುಸ್ಲಿಂ ಆಂಗಲ್ ಇಲ್ಲ ಅದರಿಂದಾಗಿ ನೀವು ಈ ಸುದ್ದಿಗಳ ಬಗ್ಗೆ ಎಲ್ಲಿ ಓದಿರೋಕೆ ಅಥವಾ ಕೇಳಿರೋಕೆ ಅಥವಾ ಮೀಡಿಯಾ ಕೂಡ ಈ ಸುದ್ದಿಗೆ ಹೆಚ್ಚು ಫೋಕಸನ್ನು ಕೊಟ್ಟಿಲ್ಲ ಇನ್ನು ಬಿಹಾರದ ವೈಶಾಲಿ ಜಿಲ್ಲೆಯಲ್ಲಿ ಅಮಾನ್ ಕುಮಾರ್ ಎಂಬ ವ್ಯಕ್ತಿ ಹದಿನೇಳು ವರ್ಷದ ಸೋನಂ ಪರ್ವಿನ್ ಅನ್ನೋ ಬಾಲಕಿಯನ್ನು ಕೊಲೆ ಮಾಡಿದ ಇಲ್ಲಿರೋದು ಹಿಂದೂ ಯುವಕ ಮುಸ್ಲಿಂ ಬಾಲಕಿ ಹಾಗಾಗಿ ಗೋಧಿ ಮೀಡಿಯಾ ಈ ಬಗ್ಗೆ ಮಾತಾಡೋದೇ ಇಲ್ಲ ನ್ಯೂಸ್ ಏಟೀನ್ ಹಿಂದಿ ವೆಬ್ಸೈಟ್ ನಲ್ಲಿ ಈ ಸುದ್ದಿ ಪ್ರಕಟಿಸಲಾಗಿದೆ ಆದರೆ ಯುವಕನ ಹೆಸರು ಮಾತ್ರ ಹಾಕಿಲ್ಲ ಹತ್ಯೆಯ ಹಿಂದೆ ಪ್ರೇಮ ಸಂಬಂಧ ಇರೋ ಶಂಕೆ ಇದೆ ಅಂತ ಮಾತ್ರ ಸುದ್ದಿ ಮಾಡಿದೆ ಯುಪಿಯ ಶಾಮ್ಲಿ ಜಿಲ್ಲೆಯಲ್ಲಿ ನಡೆದಂತ ಇನ್ನೊಂದು ಘಟನೆಯಲ್ಲಿ ಇಶಾ ಅನ್ನೋ ಹುಡುಗಿ ತನ್ನ ಮನೆಯಿಂದ ಓಡ್ಹೋಗಿ ಅಂಶು ಎಂಬಾತನ ಜೊತೆ ಪ್ರೇಮ ವಿವಾಹ ಆಗ್ತಾಳೆ ಈ ಅಂಶು ಚೂಪಾದ ಅಸ್ತ್ರದಿಂದ ಇಶಾ ಮೇಲೆ ಹಲ್ಲೆ ನಡೆಸಿ ಆಕೆಯನ್ನ ಕೊಂದು ನಂತರ ಆ ಡೆಡ್ ಬಾಡಿಯನ್ನು ಬಾವಿಗೆ ಹಾಕ್ತಾನೆ ಅಲ್ಲಿನ ಎಸ್ ಪಿ ವಿಚಾರಣೆ ಮಾಡಿದ ಬಳಿಕ ಪತಿ ಅಂಶು ತಪ್ಪೊಪ್ಕೊಂಡಿದ್ದಾನೆ ಅಂತ ಹೇಳಿದ್ರು ಇನ್ನು ರಸೂಲ್ಪುರ್ ಗ್ರಾಮದ ಈ ಸುದ್ದಿ ನೋಡಿ ಇಪ್ಪತ್ತು ವರ್ಷದ ಗುಲ್ನಾಜ್ ಖಾತೂನ್ ಎಂಬಾಕೆಯನ್ನ ಒಬ್ಬ ವ್ಯಕ್ತಿ ತನ್ನ ಸ್ನೇಹಿತನ ಸಹಾಯ ಪಡೆದು ಸುಟ್ಟಾಕದ ಆಕೆ ಮದುವೆ ಆಗೋಕೆ ಒಪ್ಪಿಲ್ಲ ಅನ್ನೋ ಕಾರಣಕ್ಕೆ ಆಕೆಗೆ ಬೆಂಕಿ ಹಾಕಿ ಕೊಂದಿದ್ದ ಇಲ್ಲಿ ಆರೋಪಿ ಹೆಸರು ಸತೀಶ್ ಕುಮಾರ್ ರಾಯ್ ಕಳೆದ ತಿಂಗಳು ಸಾಕ್ಷಿ ಹಾಗೂ ಸಾಹಿಲ್ ಘಟನೆ ಬಗ್ಗೆ ಸುದ್ದಿಯಾದ ಕೆಲವು ದಿನಕ್ಕೂ ಮೊದಲು ಇನ್ನೊಂದು ಘಟನೆ ನಡೆದಿದೆ ಬಿಹಾರದ ಒಬ್ಬ ಕಾರ್ಮಿಕ ರಾಮನುಜ್ ತನ್ನ ಕುಟುಂಬವನ್ನ ಭೇಟಿಯಾಗೋಕೆ ಸೂರತ್ಗೆ ಹೋಗಿದ್ರು ಆಗ ತನ್ನ ಪತ್ನಿ ರೇಖಾ ಜೊತೆ ಜಗಳ ಆಡಿ ರೇಖಾ ಮೇಲೆ ಹತ್ತು ಬಾರಿ ಚಾಕುವಿನಿಂದ ಚುಚ್ಚಿ ಚುಚ್ಚಿ ಕೊಲೆ ಮಾಡಿದ್ದ ಆತನ ಹತ್ತೊಂಬತ್ತು ವರ್ಷದ ಮಗಳು ತನ್ನ ತಾಯಿಯನ್ನ ಕಾಪಾಡೋಕೆ ಪ್ರಯತ್ನ ಮಾಡಿದಾಗ ಆಕೆಯನ್ನು ಸಹ ಕೊಲೆ ಮಾಡಿದ ನಜಾಬ್ ಘಡದಲ್ಲಿ ವಿಫುಲ್ ಸಿಂಗ್ ಅನ್ನೋ ವ್ಯಕ್ತಿ ತಾನು ಮುಸ್ಲಿಂ ಮಹಿಳೆಗೆ ಕಿರುಕುಳ ನೀಡ್ತೇನೆ ಕೊಲ್ತೇನೆ ಅಂತ ಹೇಳಿದ್ದ ಈ ವಿಚಾರದಲ್ಲಿ ದೆಹಲಿ ಪೊಲೀಸರು ಮತ್ತು ಎನ್ಸಿಡಬ್ಲ್ಯೂ ಆತನ ವಿರುದ್ಧ ಕ್ರಮ ಕೈಗೊಳ್ಳಲಾಗತ್ತೆ ಅಂತ ಕೂಡ ಹೇಳಿದ್ರು ಕರ್ನಾಟಕದಲ್ಲಿ ಐದು ತಿಂಗಳ ಹಿಂದೆ ಮೂವತ್ತೊಂಬತ್ತು ವರ್ಷದ ಪ್ರವೀಣ್ ಅರುಣ್ ಎಂಬಾತ ಇಪ್ಪತ್ತೊಂದು ವರ್ಷದ ಗಗನ ಸಖಿ ಕೋಲಿಗ್ ಐನಾಸ್ ಜೊತೆ ಸ್ನೇಹ ಮಾಡಿದ ಪ್ರವೀಣ್ ಜೊತೆ ಐನಾಸ್ ಮಾತಾಡೋದನ್ನ ನಿಲ್ಲಿಸಿದ ನಂತರ ಈತ ಆಕೆಯ ಮನೆಗೆ ಹೋಗಿ ಆಕೆಯನ್ನ ಕೊಂದಾಕ್ಬಿಟ್ಟ ಬರೀ ಐನಾಸ್ ಅಳನ್ನ ಮಾತ್ರ ಈತ ಕೊಲೆ ಮಾಡಲಿಲ್ಲ ಆಕೆಯ ಅಕ್ಕ ತಾಯಿ ಹಾಗೂ ಹದಿನಾಲ್ಕು ವರ್ಷದ ತಮ್ಮನನ್ನು ಕೂಡ ಕೊಂದಾಕ್ದ ಹಾಕಿದ ಮತ್ತೆ ಇಲ್ಲಿ ಬರೋದು ಹಿಂದೂ ವ್ಯಕ್ತಿ ಮುಸ್ಲಿಂ ಯುವ ಯುವತಿ ಹಾಗಾಗಿ ಗೋಧಿ ಮೀಡಿಯಾ ಇದ್ರ ಬಗ್ಗೆ ಮಾತಾಡೋದಿಲ್ಲ ವಾಟ್ಸಪ್ನಲ್ಲೂ ನಲ್ಲೂ ಕೂಡ ಈ ಸುದ್ದಿ ನಿಮಗೆ ಬರೋಕ್ ಸಾಧ್ಯನೇ ಇಲ್ಲ ಇನ್ನು ಇಪ್ಪತ್ತು ದಿನಕ್ಕೂ ಹಿಂದೆ ಇಪ್ಪತ್ತಾರು ವರ್ಷದ ರುಕ್ಸಾನಾ ಯಾನೆ ಎಂಬ ಆಕೆಯನ್ನು ಆಕೆಯ ಇನ್ ಪಾರ್ಟ್ನರ್ ಕೊಲೆ ಮಾಡ್ದ ಆಕೆಯ ಮೃತದೇಹವನ್ನ ಕಬೋರ್ಡ್ ನಲ್ಲಿ ತೂರಿಸಿಟ್ಟಿದ್ದ ಇಲ್ಲಿ ಆರೋಪಿ ಯಾರು ವಿಫುಲ್ ಟೇಲರ್ ಹೆಸರಿನ ವ್ಯಕ್ತಿ ಈ ಸುದ್ದಿ ದೈನಿಕ್ ಜಾಗರ್ನಲ್ಲಿ ಪಬ್ಲಿಷ್ ಆದಾಗ ಇದರಲ್ಲಿ ಯುವತಿಯ ಹೆಸರನ್ನ ಹಾಕಲಾಗಿಲ್ಲ ಇನ್ನು ನಮ್ಮ ಬೆಂಗಳೂರಿನ ಸುದ್ದಿ ಕಡೆ ಕೊಂಚ ಗಮನ ಕೊಡಿ ಬೆಂಗಳೂರಲ್ಲಿರುವಂತಹ ಪ್ರದೀಪ್ ಎಂಬ ವ್ಯಕ್ತಿ ರುಕ್ಸಾನ ಎಂಬ ಮಹಿಳೆ ಜೊತೆ ಸಂಬಂಧ ಹೊಂದಿದ ಇಬ್ಬರಿಗೂ ಮಕ್ಕಳು ಕೂಡ ಆಗಿದೆ ರುಕ್ಸಾನ ಪ್ರದೀಪ್ ಜೊತೆ ಮದುವೆ ಆಗೋಕೆ ಬಯಸಿದ್ಲು ಆದರೆ ಪ್ರದೀಪ್ ಮಾತ್ರ ಮದುವೆ ಆಗೋಕೆ ಒಪ್ಪಲಿಲ್ಲ ಅದಕ್ಕೆ ರುಕ್ಸಾನಾಳನ್ನ ಪ್ರದೀಪ್ ಕೊಂದು ಹಾಕಿದ ಇದು ಏಪ್ರಿಲ್ನಲ್ಲಿ ನಮ್ಮ ರಾಜ್ಯದಲ್ಲೇ ನಡೆದಿರುವಂಥ ಘಟನೆ ಇಲ್ಲಿ ನಾವು ಕಳೆದ ಒಂದೆರಡು ವರ್ಷದ ಹಲವಾರು ಪ್ರಕರಣಗಳ ಬಗ್ಗೆ ನಿಮಗೆ ತಿಳಿಸಿದ್ವಿ ಹಾಗಾದ್ರೆ ನಾವಿಲ್ಲಿ ಎಲ್ಲಾ ಹಿಂದೂಗಳು ಸಂಭಾವ್ಯ ಕೊಲೆಗಾರರು ಅಂತ ಹೇಳ್ಬೋದಾ ಖಂಡಿತವಾಗಿಯೂ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ ಯಾಕಂದ್ರೆ ದೇಶದಲ್ಲಿ ಐವತ್ತೈದರಿಂದ ಅರವತ್ತು ಕೋಟಿ ಹಿಂದೂ ಪುರುಷರಿದ್ದಾರೆ ಹಾಗಿರುವಾಗ ನಾವು ಈ ಇಪ್ಪತ್ತು ಮೂವತ್ತು ಕೇಸ್ಗಳನ್ನು ಇಟ್ಕೊಂಡು ಎಲ್ಲಾ ಹಿಂದೂಗಳು ಕೊಲೆಗಾರರು ಅಂತ ಹೇಳೋಕ್ಕಾಗೋದೇ ಆಗೋದೇ ಇಲ್ಲ ಅಲ್ವಾ ಇದೇ ರೀತಿ ನಾವು ಕಳೆದ ಕೆಲವು ಘಟನೆಗಳನ್ನು ಇಟ್ಕೊಂಡು ಎಲ್ಲಾ ಮುಸ್ಲಿಮರು ಕೊಲೆಗಾರರು ಅಂತ ಹೇಳೋಕು ಸಹ ಆಗೋದಿಲ್ಲ ದೇಶದಲ್ಲಿ ಕೋಟ್ಯಾಂತರ ಮುಸ್ಲಿಮರಿದ್ದಾರೆ ಎಲ್ಲರೂ ಕೂಡ ಕೊಲೆಗಾರರು ಅಂತ ನಾವು ಹೇಳೋಕಾಗೋದಿಲ್ಲ ಎಲ್ಲರೂ ಕೂಡ ಕೊಲೆಗಾರರು ಅಂತ ಯೋಚನೆ ಮಾಡೋದಿದೆಯಲ್ಲ ಅದು ದೊಡ್ಡ ಮೂರ್ಖತನ ನಿಮ್ಮದು ದ್ವೇಷ ಮಾಡೋ ಮೈಂಡ್ ಸೆಟ್ ಅನ್ನೋದಕ್ಕೆ ಇದು ಸಾಕ್ಷಿ ಆಗತ್ತೆ ನಿಮಗೆ ಎಲ್ಲಾ ಮುಸ್ಲಿಮರು ಕೊಲೆಗಾರರು ಅಂತ ಅನಿಸಿದ್ರೆ ಖಂಡಿತವಾಗ್ಲೂ ನಿಮ್ಮ ಬ್ರೇನ್ ವಾಶ್ ಆಗಿದೆ ಅಂತ ಅರ್ಥ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಎನ್ ಆರ್ ಬಿ ವರದಿ ಪ್ರಕಾರ ಭಾರತದಲ್ಲಿ ನಡೆದಿರುವಂತಹ ಮಹಿಳೆಯರ ಮೇಲಿನ ಕ್ರೈಮ್ಗಳು ನಾಲ್ಕು ಲಕ್ಷದ ಐವತ್ತು ಸಾವಿರ ಈ ನಾಲ್ಕು ಲಕ್ಷದ ಐವತ್ತು ಸಾವಿರ ಕ್ರೈಮ್ಗಳ ಪೈಕಿ ಇಪ್ಪತ್ತೆಂಟು ಸಾವಿರದ ಐದುನೂರ ಇಪ್ಪತ್ತೆರಡು ಪ್ರಕರಣಗಳನ್ನು ಮರ್ಡರ್ ಅಂತ ದಾಖಲಿಸಲಾಗಿದೆ ಈ ಪೈಕಿ ಎಂಟು ಸಾವಿರದ ಐದುನೂರ ಇಪ್ಪತ್ತೈದು ಹೆಂಗಸರಾಗಿದ್ದರು ಒಂದು ವರ್ಷದಲ್ಲೇ ಎಂಟು ಸಾವಿರಕ್ಕೂ ಹೆಚ್ಚು ಮಹಿಳೆಯರ ಕೊಲೆ ನಡೆದಿದೆ ಅಂದರೆ ಇದರಲ್ಲಿ ಕೆಲವರು ಮುಸ್ಲಿಮರು ಕೆಲವರು ಹಿಂದೂಗಳು ಆಗಿರ್ಬೋದು ಇಲ್ಲಿ ಎಲ್ಲ ರೀತಿಯ ಕಾಂಬಿನೇಷನ್ಗಳನ್ನು ನಾವು ನೋಡ್ಬೋದು ಹಿಂದೂ ವ್ಯಕ್ತಿ ಅಥವಾ ಹಿಂದೂ ಮಹಿಳೆ ಮುಸ್ಲಿಂ ವ್ಯಕ್ತಿ ಮುಸ್ಲಿಂ ಮಹಿಳೆ ಹಿಂದೂ ವ್ಯಕ್ತಿ ಅಥವಾ ಮುಸ್ಲಿಂ ಮಹಿಳೆ ಅಥವಾ ಮುಸ್ಲಿಂ ವ್ಯಕ್ತಿ ಹಿಂದೂ ಮಹಿಳೆ ಈ ಕೊಲೆ ಪ್ರಕರಣದಲ್ಲಿ ಹಿಂದೂ ಮುಸ್ಲಿಂ ಮಾತ್ರ ಅಲ್ಲ ಎಲ್ಲಾ ಧರ್ಮಗಳ ಕಾಂಬಿನೇಷನ್ ಇಲ್ಲಿ ಸಿಗುತ್ತೆ ಯಾಕಂದ್ರೆ ನಮ್ಮ ದೇಶದಲ್ಲಿ ಹಲವಾರು ಧರ್ಮಗಳಿದೆ ಆದ್ರೆ ಹತ್ಯೆ ಮಾಡಿದ ವ್ಯಕ್ತಿ ಮುಸ್ಲಿಂ ಆಗಿದ್ರೆ ಮಾತ್ರ ಈ ಬ್ರೈನ್ ವಾಶ್ ಆದಂತ ಜನರು ಆಕ್ಟಿವ್ ಆಗೋದು ಆದ್ರೆ ಹಿಂದೂ ವ್ಯಕ್ತಿ ಹಿಂದೂ ಮಹಿಳೆಯನ್ನು ಕೊಂದ್ರೆ ಮುಸ್ಲಿಂ ಮಹಿಳೆಯನ್ನು ಹಿಂದೂ ವ್ಯಕ್ತಿ ಕೊಂದ್ರೆ ಮಾತ್ರ ಈ ಬ್ರೇನ್ ವಾಶ್ ಆಗಿರೋ ಜನರು ಆಡೋದಿಲ್ಲ ಸೈಲೆಂಟ್ ಆಗಿಬಿಡ್ತಾರೆ ಯಾವುದೇ ಸಾಮಾನ್ಯ ಜನರಲ್ಲಿ ಮಾನವೀಯತೆ ಅನ್ನೋದು ಇದ್ದರೆ ಆ ವ್ಯಕ್ತಿ ಎಲ್ಲಿ ಮಹಿಳೆಯರ ಮೇಲೆ ಅತ್ಯಾಚಾರ ದೌರ್ಜನ್ಯ ಆದರೂ ಕೂಡ ಆ ಪ್ರಕರಣ ವಿರುದ್ಧ ಧ್ವನಿ ಎತ್ತುತ್ತಾರೆ ಯಾವುದೇ ಸೂಕ್ಷ್ಮ ವ್ಯಕ್ತಿ ಆದರೂ ಕೂಡ ಮಹಿಳೆಯರ ವಿರುದ್ಧ ನಡೆಯುವಂಥ ಎಲ್ಲ ಕ್ರೈಮ್ಗಳನ್ನು ಯಾಕೆ ತಡೆಯೋಕ್ಕಾಗ್ತಾ ಇಲ್ಲ ಅಂತ ಸರ್ಕಾರವನ್ನು ಪ್ರಶ್ನೆ ಮಾಡ್ತಾನೆ ಒಂದು ಪ್ರದೇಶವನ್ನ ಸುರಕ್ಷಿತವಾಗಿ ಇರಿಸೋದಾದರೆ ಅದು ಎಲ್ಲ ಮಹಿಳೆಯರಿಗೂ ಸುರಕ್ಷಿತವಾಗಿರಬೇಕು ಇಲ್ಲಿ ಹಿಂದೂ ಮುಸ್ಲಿಂ ಅನ್ನೋದು ಬರೋದಿಲ್ಲ ಇಲ್ಲಿ ನ್ಯಾಯದ ವಿಚಾರ ಅಷ್ಟೇ ನಮ್ಗೆ ಬೇಕಾಗಿರೋದು ನೇಹಾಳಿಗೂ ನ್ಯಾಯ ಬೇಕು ರುಕ್ಸಾನ್ ನ್ಯಾಯ ಬೇಕು ಅತ್ಯಾಚಾರಕ್ಕೆ ಒಳಗಾದ ಎಲ್ಲ ಹಿಂದೂ ಮುಸ್ಲಿಂ ಮಹಿಳೆಯರಿಗೆ ನ್ಯಾಯದ ಬೇಡಿಕೆಯನ್ನು ನಾವು ಮುಂದಿಡ್ತಾ ಇದ್ದೇವೆ ಈ ಎಲ್ಲಾ ಪ್ರಕರಣದಲ್ಲೂ ಕೂಡ ಪೊಲೀಸರು ಶೀಘ್ರವಾಗಿ ತನಿಖೆ ಮಾಡುವಂತ ಅಗತ್ಯ ಇದೆ ದೇಶದಲ್ಲಿ ಪೊಲೀಸರ ಕೊರತೆ ಇದ್ರೆ ರಾಜ್ಯ ಸರ್ಕಾರ ಹೆಚ್ಚುವರಿ ಪೊಲೀಸರನ್ನ ನೇಮಕತಿ ಮಾಡುವಂತ ಅವಶ್ಯಕತೆ ಕೂಡ ಇದೆ ಕೋರ್ಟ್ನಲ್ಲೂ ಕೂಡ ವಿಚಾರಣೆ ಲೇಟ್ ಆಗೋದಾದ್ರೆ ಶೀಘ್ರವಾಗಿ ವಿಚಾರಣೆ ನಡೆಸೋ ಅಗತ್ಯ ಇದೆ ಒಂದು ಡೇಟ್ ಬಳಿಕ ಮತ್ತೊಂದು ಡೇಟ್ ನೀಡೋದನ್ನು ಬಿಟ್ಟು ವಿಚಾರಣೆಯನ್ನು ಮುಂದೂಡೋದನ್ನು ಬಿಟ್ಟು ಆಗಿಂದಾಗೆ ಇದಕ್ಕೆ ಫೈನಲ್ ಡಿಸಿಷನ್ ಕೊಡಬೇಕಾಗಿದೆ ಕೊಲೆ ಮಾಡಿದವರು ಹಿಂದೂ ಆಗಿರಲಿ ಮುಸ್ಲಿಮ್ ಆಗಿರಲಿ ಕಠಿಣ ಶಿಕ್ಷೆ ನೀಡಲೇಬೇಕಾಗಿದೆ ಇದೇ ವಿಷಯವನ್ನ ಹೇಳೋ ಧೈರ್ಯ ಬಿಜೆಪಿಯವರಿಗಿದೆಯಾ ಈ ವಿಷಯವನ್ನು ಯಾವುದೇ ಬಿಜೆಪಿ ನಾಯಕ ಹೇಳೋಕೆ ಸಾಧ್ಯವೇ ಇಲ್ಲ ಬಿ ಜೆ ಪಿ ನಾಯಕರೇನಾದರೂ ಈ ರೀತಿ ಮಾತಾಡಿದ್ರೆ ಅವರು ಇಷ್ಟರವರೆಗೂ ಕಟ್ಕೊಂಡು ಬಂದಂಥ ಸಿಸ್ಟಮ್ ನಾಶವಾಗಿ ಹೋಗ್ಬಿಡುತ್ತೆ ಹಿಂದೂಗಳನ್ನ ಬ್ರೈನ್ ವಾಶ್ ಮಾಡೋಕೆ ಬಿಜೆಪಿಗರು ಈ ತಂತ್ರವನ್ನೇ ಬಳಸೋದು ಈ ತಂತ್ರ ಇಲ್ಲದೆ ಇದ್ರೆ ಬಿ ಜೆ ಪಿಗರ ದಂಧೆನೇ ನಡೆಯೋದಿಲ್ಲ ಇಷ್ಟು ಮಾತ್ರ ಅಲ್ಲ ಮಹಿಳೆಯರ ಮೇಲೆ ನಡೆದ ಅತ್ಯಾಚಾರ ಪ್ರಕರಣದಲ್ಲಿ ಬಿ ಜೆ ಪಿ ನಾಯಕರ ಕೈವಾಡ ಇದ್ರೆ ಅದರ ಬಗ್ಗೆ ಬಿ ಜೆ ಪಿ ನಾಯಕರು ಮಾತೇ ಆಡೋದಿಲ್ಲ ಇನ್ ಯಾವುದಾದ್ರೂ ಬಿಜೆಪಿ ಆಡಳಿತ ಇರೋ ರಾಜ್ಯದಲ್ಲಿ ಹಿಂದೂ ಯುವತಿಯನ್ನ ಹಿಂದೂ ವ್ಯಕ್ತಿ ಕೊಲೆ ಮಾಡಿದ್ರೆ ಆರೋಪಿಗೆ ಬಿಜೆಪಿ ಜೊತೆ ಲಿಂಕ್ ಇದ್ರೆ ಬಿಜೆಪಿ ನಾಯಕರು ಗಪ್ ಚುಪ್ಪಾಗಿಬಿಡ್ತಾರೆ ಡಿಸೆಂಬರ್ ಎರಡ್ ಸಾವಿರದ ಹತ್ತೊಂಬತ್ತು ಮಾಜಿ ಬಿಜೆಪಿ ಶಾಸಕ ಕುಲ್ದೀಪ್ ಸಿಂಗ್ ಅಪಹರಣ ಮತ್ತು ಅತ್ಯಾಚಾರ ಪ್ರಕರಣದಲ್ಲಿ ಅಪರಾಧಿ ಅಂತ ಘೋಷಿಸಲಾಗಿದೆ ಈ ಪ್ರಕರಣದಲ್ಲಿ ಹಲವಾರು ಸಾಕ್ಷಿ ಆಧಾರಗಳ ಸಾವು ಕೂಡ ಆಗಿದೆ ಇಲ್ಲಿ ಬಿಜೆಪಿ ಕಾರ್ಯಕರ್ತರು ಏನ್ ಮಾಡಿದ್ರು ಕುಲ್ದೀಪ್ ಸಿಂಗ್ ಜೊತೆ ರ್ಯಾಲಿ ಮಾಡಿದ್ರು ಇನ್ನು ಕೆಲವು ತಿಂಗಳ ಹಿಂದೆ ಬಿ ಎಚ್ ಯು ಬಾಲಕಿ ಮೇಲೆ ಸಾಮೂಹಿಕ ಅತ್ಯಾಚಾರ ಮಾಡಲಾಗಿದೆ ಇಲ್ಲಿ ಮೂವರು ಆರೋಪಿಗಳು ಕುನಲ್ ಪಾಂಡೆ ಸಕ್ಷಮ್ ಪಟೇಲ್ ಮತ್ತು ಅಭಿಷೇಕ್ ಚೌಹಾಣ್ ಅನ್ನೋರು ಈ ಮೂವರು ಕೂಡ ವಾರಣಾಸಿಯ ಬಿಜೆಪಿಯ ಐ ಟಿ ಸೆಲ್ನವರು ಈ ಆರೋಪಿಗಳು ಬಿಜೆಪಿ ಅಧ್ಯಕ್ಷ ಜೆ ಪಿ ನಡ್ಡಾ ಕೇಂದ್ರ ಸಚಿವ ಅನುರಾಗ್ ಠಾಕೂರ್ ಯು ಪಿ ಎಂ ಆದಿತ್ಯನಾಥ್ ಜೊತೆ ಫೋಟೋಗಳನ್ನು ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಹಾಕೊಂಡಿದ್ದಾರೆ ಈ ಪ್ರಕರಣದಲ್ಲಿ ಬಿಜೆಪಿ ನಾಯಕರಿಗೆ ಹಿಂದೂ ಮಹಿಳೆ ಬಗ್ಗೆ ಚಿಂತೆ ಇತ್ತಾ ಖಂಡಿತವಾಗ್ಲೂ ಇಲ್ಲ ಯಾಕಂದ್ರೆ ಇಲ್ಲಿ ಬಿಜೆಪಿಯ ಜನರ ಮೇಲೆ ಅತ್ಯಾಚಾರದ ಆರೋಪ ಇರೋದಲ್ವಾ ಹಾಗಾಗಿ ಅವರು ಸೈಲೆಂಟ್ ಆಗಿದ್ದಾರೆ ಇನ್ನು ಉತ್ತರಾಖಂಡ್ನ ಹತ್ತೊಂಬತ್ತು ವರ್ಷದ ಅಂಕಿತಾ ಭಂಡಾರಿ ಅನ್ನೋ ಯುವತಿಯ ಕೊಲೆ ಮಾಡಲಾಗಿದೆ ಈ ಯುವತಿ ಒಂದು ರೆಸಾರ್ಟ್ ನಲ್ಲಿ ರಿಸೆಪ್ಷನಿಸ್ಟ್ ಆಗಿ ಕೆಲಸ ಮಾಡ್ತಾ ಇದ್ಲು ಮಾಜಿ ಬಿಜೆಪಿ ನಾಯಕ ಮತ್ತು ಕೇಂದ್ರ ಸಚಿವ ವಿನೋದ್ ಆರ್ಯರ ಪುತ್ರ ಪುಲ್ಕಿತ್ ಆರ್ಯಗೆ ಸೇರಿದ ರೆಸಾರ್ಟ್ ಇದು ಅಂಕಿತಾಳ ಮೇಲೆ ದೌರ್ಜನ್ಯ ಮಾಡಿ ಆಕೆಯನ್ನ ಕೊಲೆ ಮಾಡಿದ ಆರೋಪ ಪುಲ್ಕಿತ್ ಆರ್ಯ ಮೇಲಿದೆ ಈ ಯುವತಿಯ ತಂದೆ ಎಫ್ಐಆರ್ ಆರ್ ರಿಜಿಸ್ಟರ್ ಮಾಡಿಸ್ಕೊಳ್ಳೋಕೆ ಪೊಲೀಸ್ ಠಾಣೆಗೆ ಅಲೆದಾಡಬೇಕಾಯ್ತು ಸ್ಥಳೀಯ ನ್ಯೂಸ್ ಪೋರ್ಟಲ್ಗಳಲ್ಲಿ ಉತ್ತರಾಖಂಡ್ನಲ್ಲಿ ಈ ಕೊಲೆ ಬಗ್ಗೆ ಸುದ್ದಿ ಆದ ನಂತರ ಕ್ರಮ ಕೈಗೊಳ್ಳಲಾಗಿದೆ ಆದರೆ ನಂತರ ಆಗಿದೆ ಏನು ಗೊತ್ತಾ ಈ ನ್ಯೂಸ್ ಪೋರ್ಟಲ್ನ ಜರ್ನಲಿಸ್ಟ್ ಅಶುತೋಷ್ ನೇಗಿ ಅವರನ್ನೇ ಪೊಲೀಸರು ಅರೆಸ್ಟ್ ಮಾಡಿಬಿಟ್ರು ಅಶುತೋಷ್ ನೇಗಿ ಅವರ ಉದ್ದೇಶದ ಮೇಲೆ ನಮಗೆ ಅನುಮಾನ ಇದೆ ಅಂತ ಹೇಳಿ ಬಂಧಿಸಿಬಿಟ್ರು ಅಂಕಿತಾ ಕೂಡ ಹಿಂದೂ ಯುವತಿ ಆದರೆ ಈ ಸುದ್ದಿ ಬಗ್ಗೆ ನೀವು ವಾಟ್ಸಪ್ನಲ್ಲಿ ಎಲ್ಲಾದರೂ ಓದಿದ್ರಾ ನೀವು ಖಂಡಿತವಾಗಿ ಓದಿರೋಕೆ ಸಾಧ್ಯನೇ ಇಲ್ಲ ಇನ್ನು ಶ್ರದ್ಧಾ ಪ್ರಕರಣದಲ್ಲಿ ಮುಸ್ಲಿಂ ಸಂಸ್ಥೆ ಜಮಾತ್ ಇ ಇಸ್ಲಾಮಿ ಖಂಡನೆ ವ್ಯಕ್ತಪಡಿಸಿತ್ತು ಕೊಲೆಗಾರರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತ ಆಗ್ರಹ ಕೂಡ ಮಾಡಿತ್ತು ನೇಹಾ ಫಯಾಜ್ ಪ್ರಕರಣದಲ್ಲಿ ಅಂಜುಮಾನ್ ಇ ಇಸ್ಲಾಂ ಸದಸ್ಯರು ಕರ್ನಾಟಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಪತ್ರ ಕೂಡ ಬರೆದಿದ್ರು ಫಯಾಜ್ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿದ್ರು ಆದರೆ ನಿಮಗೆ ಪ್ರತಿದಿನ ಬರೋ ವಾಟ್ಸಪ್ ಫಾರ್ವರ್ಡ್ಗಳಲ್ಲಿ ಈ ವಿಷಯದ ಬಗ್ಗೆ ಗೊತ್ತಿರೋಕೆ ಸಾಧ್ಯನೇ ಇಲ್ಲ ಯಾಕಂದರೆ ನಿಮ್ಮ ಬ್ರೈನ್ ವಾಶ್ ಮಾಡೋದು ಮಾತ್ರ ಅವರ ಉದ್ದೇಶ ಮುಸ್ಲಿಮರ ಬಗ್ಗೆ ನಿಮ್ಮ ಮನಸ್ಸಲ್ಲಿ ಆತಂಕ ಹುಟ್ಟಿಸೋದು ಮಾತ್ರ ಅವರ ಕೆಲಸ ಈ ಭಯದಿಂದ ನೀವು ಮೋದಿಗೆ ವೋಟ್ ಮಾಡಬೇಕು ಅನ್ನೋದು ಮಾತ್ರ ಅವರ ಉದ್ದೇಶ ಸಂಪತ್ತಿ ಕಟ್ಟಿಂಗ ನಮ್ ದೇಶದ ಪ್ರಧಾನಿ ಮೋದಿ ಅವರ ಹತ್ರ ಕೂಡ ಈ ತಂತ್ರ ಬಿಟ್ಟೆ ಬೇರೆ ಯಾವುದೇ ಚುನಾವಣಾ ತಂತ್ರ ಉಳಿದಿರೋಕೆ ಸಾಧ್ಯನೇ ಇಲ್ಲ ಅನ್ನೋದು ನಮಗೆ ಬೇಸರದ ಸಂಗತಿ ನಮ್ ದೇಶದ ಪ್ರಧಾನಿಯೇ ತಮ್ಮ ಭಾಷಣದಲ್ಲಿ ಸುಳ್ಳು ಹೇಳೋಕೆ ಶುರು ಮಾಡಿಬಿಟ್ಟಿದ್ದಾರೆ ಹಿಂದೂಗಳ ಮನಸ್ಸಲ್ಲಿ ಭಯ ಹುಟ್ಟಿಸಿ ಆ ಭಯದಿಂದ ನನಗೇ ವೋಟ್ ಮಾಡ್ಲಿ ಅನ್ನೋದು ಮೋದಿ ಉದ್ದೇಶ ಮೊದಲನೇದಾಗಿ ಸಂಪೂರ್ಣವಾಗಿ ಕಾಂಗ್ರೆಸ್ ಪ್ರಣಾಳಿಕೆಯಲ್ಲಿ ಎಲ್ಲಿಯೂ ಕೂಡ ಹಿಂದೂ ಅಥವಾ ಮುಸ್ಲಿಂ ಶಬ್ದದ ಬಳಕೆಯನ್ನೇ ಮಾಡಿಲ್ಲ ಸಂಪತ್ತು ಮರು ಹಂಚಿಕೆ ಶಬ್ದ ಕೂಡ ಎಲ್ಲೂ ಇಲ್ಲ ನಿಮಗೆ ನಮ್ಮ ಮಾತಿನ ಮೇಲೆ ನಂಬಿಕೆ ಇಲ್ಲ ಅಂತಂದರೆ ಕಾಂಗ್ರೆಸ್ ಪ್ರಣಾಳಿಕೆಯನ್ನು ನೀವು ನೋಡ್ಬೋದು ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಹಾಕಿರ್ತೇವೆ ನೀವು ಅದನ್ನು ಓಪನ್ ಮಾಡ್ಬೋದು ನೀವು ಲ್ಯಾಪ್ಟಾಪಲ್ಲಿ ನೋಡ್ತಾ ಇದ್ದೀರಾ ಅಂತಂದರೆ ಕಂಟ್ರೋಲ್ ಎಫ್ ಅನ್ನು ಪ್ರೆಸ್ ಮಾಡೋ ಮೂಲಕ ವೆಲ್ತ್ ಡಿಸ್ಟ್ರಿಬ್ಯೂಷನ್ ಅಂತ ಟೈಪ್ ಮಾಡಿದ್ರೆ ನಿಮಗೆ ಸಿಗತ್ತೆ ಅಲ್ಲಿ ಕಾಂಗ್ರೆಸ್ ಪ್ರಣಾಳಿಕೆಯಲ್ಲಿ ಶಿಕ್ಷಣ ಆರೋಗ್ಯ ಉದ್ಯೋಗದ ಬಗ್ಗೆ ಮಾತ್ರ ಇದೆ ಇನ್ನು ವಾಟ್ಸಪ್ ಮಾಫಿಯಾದಲ್ಲಿ ಹೇಗೆ ಸುಳ್ಳು ಹರಡಲಾಗ್ತಾ ಇದೆಯೋ ಅದೇ ರೀತಿ ಪ್ರಧಾನಿ ಕೂಡ ಸುಳ್ಳು ಹರಡ್ತಾ ಇದ್ದಾರೆ ಮುಸ್ಲಿಮರು ಹೆಚ್ಚು ಮಕ್ಕಳನ್ನ ಹೇಳ್ತಾರೆ ಅನ್ನೋದನ್ನ ಪ್ರಧಾನಿ ಹೇಳ್ತಾರೆ ಆದ್ರೆ ಪ್ರಧಾನಿಗೆ ಐವರು ಸಹೋದರ ಸಹೋದರಿಯರು ಯು ಪಿ ಆದಿತ್ಯನಾಥ್ ಅವರಿಗೆ ಮೂವರು ಸಹೋದರಿಯರು ಮತ್ತು ಮೂವರು ಸಹೋದರರಿದ್ದಾರೆ ಮುಸ್ಲಿಮರು ಹೆಚ್ಚು ಮಕ್ಕಳನ್ನು ಹೆರ್ತಾರೆ ಅನ್ನೋದು ಒಂದು ತಪ್ಪು ಕಲ್ಪನೆ ಯಾಕಂದ್ರೆ ಸರ್ಕಾರಿ ವರದಿ ಪ್ರಕಾರ ಹೆಚ್ಚು ಮಕ್ಕಳನ್ನ ಹೆರೋದು ಹೆಣ್ಣು ಮಕ್ಕಳ ಸಾಕ್ಷರತೆಗೆ ಸಂಬಂಧಿಸಿದ್ದು ಲಕ್ಷ ದ್ವೀಪದಲ್ಲಿ ಶೇಕಡಾ ತೊಂಬತ್ತಾರು ಪಾಯಿಂಟ್ ಐದು ಎಂಟರಷ್ಟು ಮುಸ್ಲಿಮರಿದ್ದಾರೆ ಆದರೆ ಅಲ್ಲಿ ಮಹಿಳಾ ಸಾಕ್ಷರತೆ ಹೆಚ್ಚಾಗಿದೆ ಅದರಿಂದಾಗಿ ಅಲ್ಲಿನ ಜನನ ಪ್ರಮಾಣ ಅತಿ ಕಡಿಮೆ ಆಗಿದೆ ಲಕ್ಷದ್ವೀಪದಲ್ಲಿ ಮಹಿಳೆಯರು ಸರಾಸರಿ ಒಂದು ಪಾಯಿಂಟ್ ನಾಲ್ಕು ಪ್ರಮಾಣದಲ್ಲಿ ಮಕ್ಕಳಿಗೆ ಜನನ ನೀಡ್ತಿದ್ದಾರೆ ಆದ್ರೆ ದೇಶದಾದ್ಯಂತ ಈ ಪ್ರಮಾಣ ಸರಾಸರಿ ಎರಡಾಗಿದೆ ಬಿಹಾರದಲ್ಲಿ ಮಹಿಳಾ ಸಾಕ್ಷರತೆ ಪ್ರಮಾಣ ಅತಿ ಕಡಿಮೆ ಇದೆ ಇದರಿಂದಾಗಿ ಬಿಹಾರದಲ್ಲಿ ಜನನ ಪ್ರಮಾಣದ ಲೆಕ್ಕಾಚಾರಕ್ಕೆ ಬಂದರೆ ಬಿಹಾರ ಟಾಪ್ ಅಲ್ಲಿದೆ ಕೆಲವು ಕಡೆಗಳಲ್ಲಿ ಸ್ಥಳೀಯವಾಗಿ ಮುಸ್ಲಿಮರ ಜನನ ಪ್ರಮಾಣ ಹೆಚ್ಚಾಗಿರುತ್ತೆ ಇನ್ನು ಕೆಲವು ಕಡೆ ಹಿಂದೂಗಳಲ್ಲಿ ಜನನ ಪ್ರಮಾಣ ಹೆಚ್ಚಾಗಿರುತ್ತೆ ಇದರ ಹಿಂದೆ ಇರೋ ಕಾರಣ ಕೂಡ ಸಾಕ್ಷರತೆ ಅಷ್ಟೇ ನಾವು ಐತಿಹಾಸಿಕವಾಗಿ ನೋಡಿದ್ರೆ ಮುಸ್ಲಿಮರಲ್ಲಿ ಸಾಕ್ಷರತೆ ಪ್ರಮಾಣ ಕೊಂಚ ಕಡಿಮೆನೇ ಇದೆ ಆದರೆ ಈಗ ಮುಸ್ಲಿಮರ ಜನನ ಪ್ರಮಾಣ ಅತಿ ವೇಗವಾಗಿ ಕಡಿಮೆ ಆಗ್ತಾ ಇದೆ ಆದ್ರೆ ಅಂಕಿಅಂಶಗಳನ್ನ ನಮ್ಮ ಪ್ರಧಾನಿ ಮೋದಿ ಎಲ್ಲಿ ಹೇಳ್ತಾರೆ ಅದರಿಂದ ಏನ್ ಲಾಭ ಇದೆ ಅವರದ್ ಒಂದೇ ಕೆಲಸ ಸುಳ್ಳು ಹಿಂದೂಗಳನ್ನ ಮುಸ್ಲಿಮರ ಮೇಲೆ ಎತ್ ಕಟ್ಟೋದು ಹೀಗಿರುವಾಗ ನಾವು ಎಲ್ಲಾ ಹಿಂದೂಗಳಲ್ಲಿ ಜಾಗರೂಕತೆ ಹುಟ್ಸುವಂತ ಅನಿವಾರ್ಯತೆ ಇದೆ ಭಯದ ವಾತಾವರಣ ಹುಟ್ಟಿಸೋಕೆ ಇವರ ಬಳಿ ಸತ್ಯ ಸಂಗತಿಗಳು ಇಲ್ಲದಿದ್ರೆ ಅವರು ಸುಳ್ಳು ಸುದ್ದಿಗಳನ್ನ ಹಂಚ್ತಾರೆ ಶ್ರದ್ಧಾ ವಾಲ್ಕರ್ ಪ್ರಕರಣದಲ್ಲಿ ರಶೀದ್ ಖಾನ್ ಅನ್ನೋ ಹೆಸರು ಕೂಡ ಕೇಳಿ ಬಂದಿತ್ತು ರಿಪೋರ್ಟರ್ ಒಬ್ರು ರಶೀದ್ ಖಾನ್ ಎಂಬ ವ್ಯಕ್ತಿ ಜೊತೆ ಮಾತಾಡಿದ್ರು ಆ ವ್ಯಕ್ತಿ ಶ್ರದ್ಧಾ ಕೊಲೆಯನ್ನ ಸಮರ್ಥನೆ ಕೂಡ ಮಾಡ್ತಾ ಇದ್ದ ಆ ವ್ಯಕ್ತಿಯ ವಿರುದ್ಧ ಎಫ್ಐಆರ್ ದಾಖಲಿಸಲಾಗಿದೆ ಈ ವ್ಯಕ್ತಿಯನ್ನ ಪೊಲೀಸರು ಬಂಧಿಸಿ ವಿಚಾರಣೆ ನಡೆಸಿದಾಗ ಗೊತ್ತಾಗಿದ್ ಏನ್ ಗೊತ್ತಾ ಆ ಯುವಕನ ಹೆಸರು ನಿಜವಾಗ್ಲು ವಿಕಾಸ್ ಕುಮಾರ್ ತಾನು ರಶೀದ್ ಖಾನ್ ಅಂತ ಆತ ನಾಟಕ ಮಾಡ್ತಿದ್ದ ಅನ್ನೋದು ಇನ್ನು ಒಂದು ಫೇಸ್ಬುಕ್ ಪೋಸ್ಟ್ ವೈರಲ್ ಆದಾಗ ಇಂಥದ್ದೇ ಒಂದು ಘಟನೆ ಬಹಿರಂಗ ಆಗಿತ್ತು ರಜಿಯಾ ಬಾನು ಎಂಬ ಹೆಸರಿನ ಎಫ್ ಬಿ ಪ್ರೊಫೈಲ್ನಲ್ಲಿ ಹಿಂದೂ ಮಹಿಳೆಯರ ವಿರುದ್ಧ ಏನೇ ಆದರೂ ಅದು ಸರಿ ಅದು ರಿವೆಂಜ್ ಅಷ್ಟೇ ಅಂತ ಸಮರ್ಥನೆ ಮಾಡಿಕೊಂಡಿದ್ದ ಇದರ ವಿರುದ್ಧ ಹಿಂದೂಗಳು ಭಾರಿ ಆಕ್ರೋಶ ವ್ಯಕ್ತಪಡಿಸಿದ್ರು ಮುಸ್ಲಿಮರು ನಮ್ಮನ್ನ ಅಷ್ಟೊಂದು ವೇಷಿಸೋದು ಯಾಕೆ ಅಂತೆಲ್ಲ ಪ್ರಶ್ನಿಸಿದ್ದಾರೆ ಆದರೆ ಇದ್ರ ಫ್ಯಾಕ್ಟ್ ಚೆಕ್ ಮಾಡಿದಾಗ ಯೂಸರ್ ನೇಮ್ ಸುಳ್ಳು ಅಂತ ಗೊತ್ತಾಯಿತು ರಜಿಯಾ ಬದಲಾಗಿ ರಜಿಯಾ ಅಂತ ಬರೆಯಲಾಗಿತ್ತು ಪ್ರೊಫೈಲ್ ಪಿಕ್ ಅನ್ನ ಸರ್ಚ್ ಮಾಡಿ ನೋಡಿದಾಗ ಈ ರಜಿಯಾ ಖಾತೆ ಪವನ್ ಶರ್ಮಾ ಅನ್ನೋ ವ್ಯಕ್ತಿಗೆ ಸೇರಿದ್ದು ಅಂತ ಗೊತ್ತಾಗಿದೆ ಈ ವ್ಯಕ್ತಿ ರಜಿಯಾ ಖಾತೆಯಲ್ಲಿ ಇನ್ನೊಂದು ಪೋಸ್ಟ್ ಮಾಡಿದಾಗ ಶರ್ಮಾಜಿ ಹೆಸರು ಯಾಕೆ ಬದಲಾಯಿಸಿದ್ರಿ ಅಂತ ಕಮೆಂಟ್ ಮಾಡಲಾಗಿದೆ ಆಗ ಆ ವ್ಯಕ್ತಿ ಲಾಫಿಂಗ್ ಎಮೋಜಿಸ್ ಮೂಲಕ ರಿಪ್ಲೈ ಕೊಟ್ಟಿದ್ದ ಇನ್ನೊಂದು ಕಮೆಂಟ್ನಲ್ಲಿ ನಲ್ಲಿ ಪವನ್ ಬಾಯ್ ಈಗ ಮುಲ್ಲಿ ಆಗ್ತೀರಾ ಹೋ ಸಾರಿ ಮುಲ್ಲ ಆಗ್ತೀರಾ ಅಂತ ಪ್ರಶ್ನಿಸ್ಲಾಗಿದೆ ಇದಕ್ಕೆ ಅವರು ವೇಟ್ ಮಾಡಿ ನೋಡಿ ಅಂತ ರಿಪ್ಲೈ ಮಾಡಿದ್ದಾರೆ ಕೆಲವರು ಮುಸ್ಲಿಂ ದ್ವೇಷದ ವಿಷಯದಲ್ಲಿ ಎಷ್ಟೊಂದು ಅಂಧರಾಗಿದ್ದಾರೆ ಅಂತಂದ್ರೆ ತಾವಾಗಿಯೇ ನಕಲಿ ಖಾತೆ ಮಾಡಿ ಅದರಲ್ಲಿ ಏನೇನೋ ಬರೆದು ಹಾಕ್ತಾರೆ ಅಂದ್ರೆ ಸ್ಥಿತಿ ಹೇಗಿದೆ ಅಂತ ನೀವೇ ಯೋಚನೆ ಮಾಡಿ ಇನ್ನು ವಿಡಿಯೋದ ಸ್ಟಾರ್ಟಿಂಗ್ ಅಲ್ಲಿ ನಾನು ಆಗ್ಲೇ ಹೇಳಿದಾಗೆ ಕೆಲವೊಂದಿಷ್ಟು ಘಟನೆಗಳನ್ನ ತಿಳಿಸಿದ್ವಿ ಮುಸ್ಲಿಮರ ಮೇಲೆ ಆರೋಪ ಹೊರಿಸೋಕೆ ಭಜರಂಗ್ ದಳ ಮತ್ತು ಹಿಂದೂ ಮಹಾಸಭಾದವರು ಗೋ ಹತ್ಯೆ ಮಾಡಿದಂತ ಘಟನೆ ಬಗ್ಗೆ ತಿಳಿಸಿದ್ವಿ ಇಲ್ಲಿ ಅತಿ ದೊಡ್ಡ ರಾಜಕೀಯ ಆಟ ಇದೆ ವೀಕ್ಷಕರೇ ಸುಳ್ಳು ಸುದ್ದಿಯನ್ನ ಎಷ್ಟು ವೇಗವಾಗಿ ಹರಡಲಾಗ್ತಿದೆ ಅಂದ್ರೆ ನೀವು ಅದನ್ನ ಯೋಚನೆ ಮಾಡೋಕ್ಕೂ ಸಹ ಸಾಧ್ಯ ಇಲ್ಲ ತನ್ನನ್ನ ತಾನು ಮೋದಿ ಕಿ ಪರಿವಾರ್ ಅಂತ ಹೇಳ್ಕೊಂಡಿರೋ ಅಭಿಷೇಕ್ ಕುಮಾರ್ ಅನ್ನೋ ವ್ಯಕ್ತಿಯೊಬ್ಬರು ವಿಡಿಯೋ ಒಂದರಲ್ಲಿ ಹಂಚ್ಕೊಂಡಿದ್ದಾರೆ ಈ ವಿಡಿಯೋದಲ್ಲಿ ಕೆಲವು ಹುಡುಗಿಯರು ಒಬ್ಬ ಯುವಕನನ್ನ ಕೋಲಿನಿಂದ ತಳಿಸ್ತಾ ಇರೋದನ್ನ ನಾವು ನೋಡಬಹುದು ಈ ವಿಡಿಯೋವನ್ನು ತನ್ನ ಟ್ವಿಟರ್ನಲ್ಲಿ ಹಾಕಿ ಅಭಿಷೇಕ್ ಕುಮಾರ್ ಈ ವಿಡಿಯೋ ಎಲ್ಲಿದು ಅಂತ ಗೊತ್ತಿಲ್ಲ ಆದ್ರೆ ಹಿಂದೂ ಹೆಣ್ಮಕ್ಳು ಮುಸ್ಲಿಂ ಜಿಹಾದಿಗಳಿಗೆ ಪಾಠ ಕಲಿಸ್ತಾ ಇರೋದನ್ನ ನೋಡಿ ಖುಷಿಯಾಯಿತು ಅಂತ ಹೇಳಿಕೊಂಡಿದ್ದಾರೆ ಆದ್ರೆ ಈ ವಿಡಿಯೋ ಎಲ್ಲಿದ್ದು ಅಂತ ನಾವು ಸರ್ಚ್ ಮಾಡಿ ನೋಡಿದಾಗ ಇದು ಉತ್ತರ ಪ್ರದೇಶದ ಎರಡು ಸಾವಿರದ ಹದಿನೆಂಟರ ವಿಡಿಯೋ ಅಂತ ಗೊತ್ತಾಗಿದೆ ಇಲ್ಲಿ ಹೆಣ್ಮಕ್ಳಿಂದ ಕೋಲಿನೇಟು ತಿಂತ ಇರೋ ವ್ಯಕ್ತಿಯ ಹೆಸರು ಕಪಿಲ್ ಚೌಹಾಣ್ ಹೆಣ್ಣು ಮಕ್ಕಳನ್ನ ಈ ವ್ಯಕ್ತಿ ಛೇಡಿಸ್ತಿದ್ದ ಅನ್ನೋ ಕಾರಣಕ್ಕೆ ತಿಳಿಸಲಾಗಿದೆ ಆದರೆ ಮುಸ್ಲಿಮರು ಲೈಂಗಿಕ ಕಿರು ಕೂಡ ನೀಡೋದಿಲ್ಲ ಅಂತ ನಾವು ಹೇಳ್ತಾ ಇಲ್ಲ ತಾನು ಹಿಂದೂ ಅಂತ ಹೇಳಿಕೊಂಡು ಹಿಂದೂ ಯುವತಿಯರನ್ನ ಟ್ರ್ಯಾಪ್ ಮಾಡೋ ಮುಸ್ಲಿಂ ಯುವಕರ ಕೆಲವು ಪ್ರಕರಣಗಳು ಕೂಡ ಬಹಿರಂಗ ಆಗಿದೆ ಜುಲೈ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಯುಪಿಯ ಅಜಾಮ್ಗಢದಲ್ಲಿ ಮುಸ್ಲಿಂ ವ್ಯಕ್ತಿಯೊಬ್ಬ ತಾನು ಮುಸ್ಲಿಂ ಅನ್ನೋ ವಿಷಯವನ್ನ ಮುಚ್ಚಿಟ್ಟು ಹಿಂದೂ ಯುವತಿಯನ್ನ ವಿವಾಹವಾಗಿದ್ದ ಹಿಂದೂ ಮಂದಿರದ ಮುಂದೆ ತಪ್ಪು ಕಾರ್ಯಗಳನ್ನ ಮಾಡಿದ ಮೇಲೆ ಆತ ಸಿಕ್ಕಾಕೊಳ್ತಾನೆ ಪಶ್ಚಿಮ ಬಂಗಾಳದ ದೇವಾಲಯದಲ್ಲಿ ಮುಸ್ಲಿಂ ವ್ಯಕ್ತಿಯೊಬ್ಬ ಮೂತ್ರ ಮಾಡಿದ ಘಟನೆ ಕೂಡ ನಡೆದಿದೆ ಆದರೆ ಯಾರೇ ಆದರೂ ಕೂಡ ಕಾನೂನು ಸುವ್ಯವಸ್ಥೆ ಎಲ್ರಿಗೂ ಕೂಡ ಒಂದೇ ಇಂತಹ ಕೃತ್ಯ ಮಾಡಿದವರು ಯಾರೇ ಆದರೂ ಕೂಡ ಅವರ ವಿರುದ್ಧ ಕ್ರಮ ಕೈಗೊಳ್ಳಲೇಬೇಕು ಆದರೆ ನಿಮಗೆ ಬರೀ ಒನ್ ಸೈಡ್ ಸುದ್ದಿಯನ್ನ ಮಾತ್ರ ಗೋಧಿ ಮೀಡಿಯಾಗಳು ತೋರಿಸುತ್ತೆ ಅಷ್ಟಕ್ಕೂ ಮುಸ್ಲಿಮರ ವಿರುದ್ಧ ದ್ವೇಷ ಹುಟ್ಟಿಸೋ ಕಾರ್ಯ ಮಾತ್ರ ನಡೀತಾ ಇಲ್ಲ ಯಾರು ಬಿಜೆಪಿ ವಿರುದ್ಧ ಮಾತಾಡ್ತಾರೋ ಅವರ ವಿರುದ್ಧನು ಸಹ ಇದೇ ರೀತಿ ಕ್ಯಾಂಪೇನ್ ಮಾಡಲಾಗತ್ತೆ ಅದಕ್ಕೆ ಉದಾಹರಣೆ ಕಾಂಗ್ರೆಸ್ ಮತ್ತು ಕಮ್ಯುನಿಸ್ಟ್ ಪಕ್ಷಗಳು कांग्रेस मुकंडा रशीद अलवी और राम भक्तर ना राक्षसात करो सुना वो अपरा बन जाती है और वो हनुमान जी से कहती है हनुमान क्यों वक्त शराब कर रहे तुम्हें तो सूरत निकलने से पहले जाना है संजीवनी बूटी लेकर और ये जो सामने बैठा है जय श्री राम कह रहा है मुनि नहीं ये निश्चर गोरा ये मुनि नहीं है ये तो घोर राक्षस है मैं आपसे बस इतनी बात कह के अब आपसे विदा कि आज भी बहुत लोग जय श्री राम का नारा लगाते हैं वो सब मुनि नहीं वो इस वाट्सअप ना वाट हलवर गोदी मीडिया अब सुना ನಿಜವಾಗ್ಲೂ ರಶೀದ್ ಅಲ್ವಿ ಅವರು ರಾಮಾಯಣದ ಬಗ್ಗೆ ಮಾತನಾಡಿದ್ರು ಮೇಘನಾಥ್ ಜೊತೆ ಯುದ್ಧ ಮಾಡುತ್ತಾ ಲಕ್ಷ್ಮಣ ಪ್ರಜ್ಞೆ ತಪ್ಪಿದಾಗ ಹನುಮಂತ ಲಕ್ಷ್ಮಣನಿಗೆ ಗಿಡಮೂಲಿಕೆಯನ್ನು ತರ್ತಾರೆ ಆಗ ರಾವಣ ಜೈ ಶ್ರೀರಾಮ್ ಅಂತ ಹೇಳುವ ಸಾಧು ತರಹ ಇರುವಂತಹ ರಾಕ್ಷಸರನ್ನ ಕಳಿಸ್ತಾನೆ ಅದನ್ನು ವಿವರಿಸ್ತಾ ರಶೀದ್ ಅವರು ಈಗ ರಾಮ ರಾಮ ಅಂತಿರುವವರು ಕೆಲವರು ಸಾಧುಗಳ ರೂಪದಲ್ಲಿ ಕಾಣುವಂತ ರಾಕ್ಷಸರು ಅಂತ ಹೇಳಿದ್ದಾರೆ ಅಷ್ಟಕ್ಕೂ ಬಿಜೆಪಿಗರಿಗೆ ಈ ವಿಷಯ ಗೊತ್ತಿತ್ತು ಆದ್ರೂ ಸುಳ್ಳು ಸುದ್ದಿಯನ್ನ ಹರಡಿದ್ರು ಎಡಿಟ್ ಮಾಡಿ ವಿಡಿಯೋ ಹಾಕಿ ಕಾಂಗ್ರೆಸ್ ಮುಸ್ಲಿಮರ ಪರವಾಗಿದೆ ಹಿಂದೂಗಳ ವಿರುದ್ಧವಾಗಿದೆ ಅನ್ನೋದನ್ನ ಬಿಂಬಿಸೋಕೆ ಪ್ರಯತ್ನ ಮಾಡಿದ್ರು ಅಷ್ಟೇ ಅಲ್ಲ ರವೀಶ್ ಕುಮಾರ್ ಮತ್ತು ಧ್ರುವ ಅವರ ವಿಡಿಯೋಗಳನ್ನು ಕೂಡ ಇದೇ ರೀತಿ ತಿರುಚಲಾಗಿದೆ ದೆಹಲಿಯಲ್ಲಿ ದಂಗೆ ಆದಾಗ ಶಾರುಖ್ ಎಂಬ ವ್ಯಕ್ತಿ ಗುಂಡು ಹಾಸಿದ ವಾಟ್ಸಪ್ನಲ್ಲಿ ನಲ್ಲಿ ಈ ವಿಡಿಯೋವನ್ನ ಕಟ್ ಮಾಡಿ ವೈರಲ್ ಮಾಡಲಾಗಿದೆ ಆತಂಕಕಾರಿ ಶಾರುಖ್ ಅವರನ್ನ ಉಳಿಸೋಕೆ ರವೀಶ್ ಕುಮಾರ್ ಅವರು ಈ ವ್ಯಕ್ತಿಯನ್ನ ಬ್ರಾಹ್ಮಣ ಅನುರಾಗ್ ಮಿಶ್ರಾ ಅಂತ ಹೇಳಿದ್ದಾರೆ ಅಂತ ಕ್ಯಾಪ್ಷನ್ ಹಾಕಿ ವಿಡಿಯೋ ವೈರಲ್ ಮಾಡಲಾಗಿದೆ ಆದರೆ ಒರಿಜಿನಲ್ ಎಡಿಟ್ ಮಾಡದೇ ಇರುವಂತ ವಿಡಿಯೋದಲ್ಲಿ ಪೊಲೀಸರು ಈ ವ್ಯಕ್ತಿಯನ್ನ ಶಾರುಖ್ ಅಂತ ಹೇಳಿದ್ದಾರೆ ಸ್ಪಷ್ಟೀಕರಣ ಆದರೆ ಸೋಷಿಯಲ್ ಮೀಡಿಯಾದಲ್ಲಿ ಈ ವ್ಯಕ್ತಿ ಅನುರಾಗ್ ಮಿಶ್ರಾ ಅಂತ ಹೇಳಲಾಗ್ತಾ ಇದೆ ಪೊಲೀಸರು ಈ ವ್ಯಕ್ತಿ ಯಾರು ಅಂತ ಸ್ಪಷ್ಟವಾಗಿ ಮತ್ತೊಮ್ಮೆ ಹೇಳುವಂತಹ ಅಗತ್ಯ ಇದೆ ಅಂತ ರವೀಶ್ ಕುಮಾರ್ ಅವರು ಹೇಳಿದ್ರು ಅದಾದ ಬಳಿಕ ಎನ್ ಡಿ ಟಿವಿ ವರದಿಗಾರ ಒಬ್ರು ಪೊಲೀಸ್ ಹತ್ರ ಮಾತಾಡಿದ್ದು ಈ ವ್ಯಕ್ತಿಯ ಹೆಸರು ಶಾರುಖ್ ಅನ್ನೋದನ್ನ ಕನ್ಫರ್ಮ್ ಮಾಡ್ಕೊಳ್ತಾರೆ ಇನ್ನು ರವೀಶ್ ಕುಮಾರ್ ಅವರು ಕಾಶ್ಮೀರದ ಪಂಡಿತರ ಬಗ್ಗೆ ಮಾತಾಡುವುದಿಲ್ಲ ಅನ್ನೋ ಸುಳ್ಳು ಸುದ್ದಿ ಹರಡಲಾಗತ್ತೆ ಆದರೆ ರವೀಶ್ ಕುಮಾರ್ ಅವರು ಹಲವಾರು ಬಾರಿ ಕಾಶ್ಮೀರದ ಪಂಡಿತರ ಬಗ್ಗೆ ತನ್ನ ವಿಡಿಯೋದಲ್ಲಿ ಮಾತಾಡ್ಕೊಂಡಿದ್ದಾರೆ ಹದಿನೇಳು ವರ್ಷಕ್ಕೂ ಹಿಂದೆ ಮೂರು ತಿಂಗಳ ಹಿಂದೆಯೂ ಸಹ ಮಾತಾಡಿದ್ದಾರೆ ಆದರೆ ವಾಟ್ಸಪ್ನಲ್ಲಿ ನಲ್ಲಿ ಜನರ ಬ್ರೇನ್ ವಾಶ್ ಮಾಡಬೇಕಾದ್ರೆ ಯಾವ ಸುಳ್ಳುಗಳು ಬೇಕಾದರೂ ನಡೆಯುತ್ತೆ ಇನ್ನು ರವೀಶ್ ಕುಮಾರ್ ಅವರು ಕಾಂಗ್ರೆಸ್ ವಿರುದ್ಧ ಮಾತಾಡೋದಿಲ್ಲ ಅನ್ನೋ ಆರೋಪ ಮಾಡಲಾಗತ್ತೆ ಆದರೆ ಎರಡ್ ಸಾವಿರದ ಹದಿನಾಲ್ಕಕ್ಕೂ ಹಿಂದಿನವರ ವಿಡಿಯೋಗಳನ್ನು ನೀವು ನೋಡಲೇಬೇಕು ಮನಮೋಹನ್ ಸಿಂಗ್ ಅವರ ಸರ್ಕಾರದ ವಿರುದ್ಧವಾಗಿ ಅದೆಷ್ಟೋ ವಿಡಿಯೋಗಳನ್ನು ಅವ್ರು ಮಾಡಿದ್ದಾರೆ ಇನ್ನು ಧ್ರುವರಾತೆ ವಿರುದ್ಧವೂ ಸಹ ಇದೇ ರೀತಿ ಸುಳ್ಳು ಸುದ್ದಿ ಹರಡಲಾಗತ್ತೆ ವಾಟ್ಸಪ್ ಗ್ರೂಪ್ಗಳಲ್ಲಿ ಇದನ್ನ ಹಂಚ್ಲಾಗತ್ತೆ ಧ್ರುವರಾತೆ ಹಿಂದೂನೇ ಅಲ್ಲ ಅವರ ನಿಜವಾದ ಹೆಸರು ಬದ್ರು ರಶೀದ್ ಅಂತೆಲ್ಲ ಸುಳ್ಳು ಸುದ್ದಿ ಬರೆದು ಅದನ್ನ ಫಾರ್ವರ್ಡ್ ಮಾಡಲಾಗ್ತಾ ಇದೆ ಅಷ್ಟೇ ಅಲ್ಲ ಧ್ರುವರಾತೆ ಅವರ ಪತ್ನಿ ಜೂಲಿ ಅವರನ್ನು ಕೂಡ ಪಾಕಿಸ್ತಾನಿ ಅಂತ ಸುಳ್ಳು ಸುದ್ದಿ ಹರಡ್ತಾರೆ ಹಾಗೇನೆ ಪಾಕಿಸ್ತಾನಿ ಆರ್ಮಿಯ ಐ ಎಸ್ ಐ ದಾವೂದ್ ಇಬ್ರಾಹಿಂ ಲಿಂಕ್ ಇದೆ ಅಂತೆಲ್ಲ ಬರೆದು ಆ ಸುದ್ದಿಯನ್ನ ಹರಡ್ಬಿಡ್ತಾರೆ ಅಂಧ ಭಕ್ತರು ಈ ಸುಳ್ಳು ಸುದ್ದಿ ಹರಡೋದನ್ನ ನೋಡಿ ನಮ್ಗೆ ನಗು ಬರಬಹುದು ಆದ್ರೆ ಅದರ ಹಿಂದಿನ ಅಜೆಂಡಾ ಬೇರೆನೇ ಇದೆ ಅದನ್ನು ನಾವು ತಿಳ್ಕೊಂಡಿರ್ಬೇಕಷ್ಟೆ ಯಾರು ಬಿ ಜೆ ಪಿ ಸರ್ಕಾರದ ವಿರುದ್ಧ ಮಾತಾಡ್ತಾರೋ ಅವರನ್ನು ಮುಸ್ಲಿಂ ಅಂತ ಅಥವಾ ಪಾಕಿಸ್ತಾನಿ ಅಂತ ಕರೆಯಲಾಗತ್ತೆ ಒಟ್ನಲ್ಲಿ ಹಿಂದೂಗಳ ಮನಸ್ಸಲ್ಲಿ ಭಯ ಹುಟ್ಟಿಸೋದೇ ಅವರ ಆಟ ಆಗೋಗ್ಬಿಟ್ಟಿದೆ ಇದರಿಂದಾನೆ ಅವರ ಬೇಳೆ ಬೇಯೋದು ಹಿಂದೂಗಳು ಯಾರೇ ಇದ್ರು ಅವರ ವಿರುದ್ಧವಾಗಿ ಮಾತಾಡಿದರೆ ಅವರು ಹಿಂದೂನೇ ಅಲ್ಲ ಅಂತ ಹೇಳ್ತಾರೆ ಇನ್ನು ಈ ಸುಳ್ಳು ಸುದ್ದಿಗಳನ್ನು ಅವರು ಹರಡುವಾಗ ಅದನ್ನು ಡಬಲ್ ಚೆಕ್ ಕೂಡ ಮಾಡೋದಿಲ್ಲ ಒಮ್ಮೆ ಧ್ರುವರಾತೆಯವರ ಪತ್ನಿ ಜೂಲಿ ಪಾಕಿಸ್ತಾನಿ ಅಂತ ಹೇಳ್ತಾರೆ ಮತ್ತೊಮ್ಮೆ ಧ್ರುವರಾತೆಯವರ ಮಾವ ಪಾಕಿಸ್ತಾನಿ ಅಂತ ಹೇಳ್ತಾರೆ ಮತ್ತೊಮ್ಮೆ ಧ್ರುವರಾತೆಯವರ ಪತ್ನಿ ಜರ್ಮನಿಯಲ್ಲಿ ಹುಟ್ಟಿ ಬೆಳೆದವರೋದು ಅವರಿಗೆ ಏಕೈಕ ಪುತ್ರಿ ಕೂಡ ಇದ್ದಾಳೆ ಅಂತ ಹೇಳ್ತಾರೆ ಅಷ್ಟೊಂದು ಸುಳ್ಳು ಸುದ್ದಿಯನ್ನು ಹರಡಿಸ್ತಾರೆ ಆದರೆ ಏನು ಮಾಡೋದು ಬ್ರೈನ್ ವಾಶ್ಗೆ ಒಳಗಾದಂಥ ಈ ಜನರು ಈ ಸುಳ್ಳು ಸುದ್ದಿಯನ್ನೇ ಕ್ರಾಸ್ ಚೆಕ್ ಸಹ ಮಾಡದೆ ನಂಬಿಬಿಡ್ತಾರೆ ವಾಟ್ಸಪ್ ಮಾಫಿಯಾದ ಮೂರನೇ ಡಿಪಾರ್ಟ್ಮೆಂಟ್ ಹೇಗೆ ಕೆಲಸ ಮಾಡುತ್ತೆ ಅಂತ ಜನರು ಯೋಚಿಸಿ ಅರ್ಥ ಮಾಡ್ಕೊಳ್ಳೋ ಶಕ್ತಿಯನ್ನೇ ಹೊಂದಿರೋದಿಲ್ಲ ಈ ನಿಟ್ಟಿನಲ್ಲಿ ಜನರ ನಡುವೆ ಅದರಲ್ಲೂ ಹಿಂದೂ ಜನರ ನಡುವೆ ಜಾಗರೂಕತೆ ಮೂಡಿಸೋದು ಅತಿ ಮುಖ್ಯ ಆಗತ್ತೆ ಯಾಕಂದ್ರೆ ನಮ್ಮ ದೇಶದಲ್ಲಿ ಅತಿ ಹೆಚ್ಚು ಮೂರ್ಖರನ್ನಾಗಿ ಮಾಡೋದು ಹಿಂದೂಗಳನ್ನ ಈ ಮಾಫಿಯಾದ ಇನ್ನೆರಡು ಡಿಪಾರ್ಟ್ಮೆಂಟ್ಗಳ ಬಗ್ಗೆ ಇನ್ನೊಂದು ವಿಡಿಯೋದಲ್ಲಿ ನೋಡೋಣ ಅಲ್ಲಿಯವರೆಗೆ ನಾವು ಜಾಗರೂಕತೆ ಹೊರಡೋ ಕೆಲಸವನ್ನ ಮಾತ್ರ ನಿಲ್ಲಿಸಬಾರ್ದು ನಮ್ಮ ಈ ಸಂಘರ್ಷ ನಮ್ಮ ದೇಶದ ಸಂವಿಧಾನದ ರಕ್ಷಣೆಗಾಗಿ ದೇಶದ ಪ್ರಜಾಪ್ರಭುತ್ವವನ್ನು ಉಳಿಸೋಕ್ಕಾಗಿ ನಮ್ಮ ದೇಶದಲ್ಲಿ ಎಲ್ಲವೂ ಕೂಡ ಸರಿಯಾಗಿದೆ ಏನೂ ತೊಂದರೆ ಇಲ್ಲ ಸರ್ವಾಧಿಕಾರ ಇಲ್ಲ ಅಂತ ನಿಮಗೆ ಅನ್ಸಿದ್ರೆ ಕೆಲವು ದಿನಗಳ ಹಿಂದಿನ ಸುದ್ದಿಯನ್ನ ಒಮ್ಮೆ ನೋಡಿ ಗುಜರಾತ್ನ ಸೂರತ್ನ ಲೋಕಸಭಾ ಕ್ಷೇತ್ರದಲ್ಲಿ ಆದಂತ ಘಟನೆ ಬಗ್ಗೆ ನಿಮಗೆ ಗೊತ್ತಿರಬಹುದು ಕಾಂಗ್ರೆಸ್ನ ಅಭ್ಯರ್ಥಿಯ ನಾಮಪತ್ರವನ್ನ ಇಲ್ಲಿ ಅನರ್ಹಗೊಳಿಸಲಾಗಿದೆ ಉಳಿದ ಎಂಟು ಅಭ್ಯರ್ಥಿಗಳು ಬೇರೆ ಬೇರೆ ಕಾರಣ ನೀಡಿ ನಾಮಪತ್ರವನ್ನ ಹಿಂಪಡೆದಿದ್ದಾರೆ ಅಂದ್ರೆ ಎಲೆಕ್ಷನ್ ಆಗೋಕ್ಕೂ ಮುಂಚೆನೆ ಬಿಜೆಪಿ ವಿನ್ ಆಗಿಬಿಟ್ಟಿದೆ ಸೂರತ್ನಲ್ಲಿ ಲಕ್ಷಾಂತರ ಜನರಿದ್ದಾರೆ ಅವರ ಮತದಾನದ ಹಕ್ಕನ್ನೇ ಕಿತ್ಕೊಳ್ಳಲಾಗಿದೆ ಅರುಣಾಚಲ ಪ್ರದೇಶದಲ್ಲೂ ಸಹ ಇದೇ ರೀತಿ ನಡೆದಿದೆ ಬಿ ಜೆ ಪಿಯಲ್ಲಿ ಚುನಾವಣೆ ಆಗೋ ಮುಂಚೆನೆ ಹತ್ತು ಸೀಟ್ ವಿನ್ ಆಗೋಗಿದೆ ದೆಹಲಿಯಲ್ಲಿ ಮೇಯರ್ ಚುನಾವಣೆಯಲ್ಲಿ ಸೋಲ್ತೀವಿ ಅಂತ ಗೊತ್ತಾಗೋ ಅಷ್ಟರಲ್ಲಿ ಆ ಚುನಾವಣೆ ಆಗೋಕೆ ಬಿಟ್ಟಿಲ್ಲ ಚಂಡೀಗಢದ ಮೇಯರ್ ಚುನಾವಣೆಯಲ್ಲೂ ಸಹ ಇದೇ ರೀತಿ ನಡೆದಿದೆ ಇದೇ ರೀತಿ ಇವರಿಗೆ ನಾವು ಗೆಲ್ಲೋಕ್ ಬಿಟ್ರೆ ಅಂದು ಚಂಡೀಗಢ್ ಇಂದು ಸೂರತ್ ಮುಂದೆ ಪೂರ ದೇಶ ಕೂಡ ಆಗ್ಬಹುದು ಒಂದು ದೇಶ ಒಂದು ಚುನಾವಣೆ ಬರೀ ಕಣ್ಕಟ್ಟಷ್ಟೇ ಇದೇ ರೀತಿ ಆದರೆ ಮುಂದೊಂದು ದಿನ ಒಂದು ದೇಶ ಝೀರೋ ಎಲೆಕ್ಷನ್ ಆಗ್ಬಿಡತ್ತೆ ಅಷ್ಟೇ ಚುನಾವಣೆಗೂ ಮುನ್ನ ಬಿಜೆಪಿ ಅಭ್ಯರ್ಥಿಗಳು ಗೆಲ್ತಾ ಹೋಗ್ತಾರೆ ಚುನಾವಣೆ ಇಲ್ಲದೇನೆ ದೇಶವನ್ನ ನೋಡೋಕೆ ನೀವು ಬಯಸ್ತೀರಾ ಈ ಚುನಾವಣೆಯಲ್ಲಿ ನಮ್ಮ ದೇಶದ ಪ್ರಜಾಪ್ರಭುತ್ವವನ್ನ ಉಳಿಸೋದು ನಮ್ಮ ಜವಾಬ್ದಾರಿ ನಾವಂತೂ ನಮ್ಮ ದೇಶದ ಪ್ರಜಾಪ್ರಭುತ್ವವನ್ನ ಉಳಿಸೋಕೆ ನಮ್ಮ ಪೂರ್ಣ ವೃತ್ತಿ ಜೀವನವನ್ನೇ ಆಪತ್ತಲಿಟ್ಟಿದ್ದೇವೆ ದೇಶವು ಸರ್ವಾಧಿಕಾರದತ್ತ ಸಾಗೋದನ್ನ ನಮ್ಮಿಂದ ನೋಡೋಕೆ ಸಾಧ್ಯನೇ ಇಲ್ಲ ಅದಕ್ಕಾಗಿ ನೀವು ನಿಮ್ಮ ಧ್ವನಿ ಎತ್ತೋದು ಅತಿ ಮುಖ್ಯವಾಗಿದೆ ಯಾಕಂದ್ರೆ ಮುಂದೆ ಎಂದೂ ಕೂಡ ನಮ್ಗೆ ಧ್ವನಿ ಎತ್ತುವಂತ ಅವಕಾಶ ಸಿಗೋದಿಲ್ಲ ನೈಜ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಈ ದಿನ ಡಾಟ್ ಕಾಮ್ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ